ನಮಸ್ಕಾರ ವೀಕ್ಷಕರೇ, ತಾವು ನೋಡ್ತಿದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ ದೈಜಿವೋಲ್ಡ್ 247 ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ 6 PM ಲೈವ್. ಸರಿಯಾಗಿ ಇವತ್ತಿಗೆ 23 ದಿವಸಗಳು ಆಗಿವೆ ಹೊಸ ಒಂದು ರಸ್ತೆ ನಿಯಮ ಮತ್ತು ದಂಡ ನೀತಿ ಈ ಸಂಹಿತೆ ಬಂದು ಸಾಕಷ್ಟು ಇದರ ಬಗ್ಗೆ ಚರ್ಚೆ ಆಗ್ತಿದೆ. ನಮ್ಮ ದೇಶದಲ್ಲಿ ಕೆಲವು ರಾಜ್ಯಗಳಲ್ಲಿ ಇದು ಸಂಪೂರ್ಣವಾಗಿ ಅಳವಡಿಕೆ ಆಗಿದೆ, ಇನ್ನು ಕೆಲವು ರಾಜ್ಯಗಳಲ್ಲಿ ಸಂಪೂರ್ಣವಾಗಿ ಅದನ್ನು ತಿರಸ್ಕರಿಸ್ತಾರೆ, ಅದನ್ನು ಒಪ್ಪಿಕೊಳ್ಳೇ ಇಲ್ಲ. ಇನ್ನು ಕೆಲವು ರಾಜ್ಯಗಳಲ್ಲಿ ಪಾರ್ಷಿಯಲಿ ದಂಡದಲ್ಲಿ ಸ್ವಲ್ಪ ಆಚೀಚೆ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ನಿನ್ನೆ ಅಲ್ಲ ಮೊನ್ನೆ ಸ್ವಲ್ಪ ಪರಿಷ್ಕೃತ ದರ ದಂಡದ ಬಗ್ಗೆ ಬಂದಿದೆ, ಇದರ ಬಗ್ಗೆ ಮಾತನಾಡಲಿಕ್ಕೆ ನಾವಿದ್ದೇವೆ. ಕಾರ್ಯಕ್ರಮ ರಸ್ತೆ ಹೊಂಡ ತೆರಿಗೆ ದಂಡ, ನಮ್ಮೊಂದಿಗಿದ್ದಾರೆ ಸಂದೀಪ್ ಕುಮಾರ್, ನಿವೃತ್ತ ಪೊಲೀಸರು. ಸಾಕಷ್ಟು ವರ್ಷ, ಸುಮಾರು 17-18 ವರ್ಷ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ದಕ್ಷ ಪೊಲೀಸಾಗಿ ಸೇವೆ ಸಲ್ಲಿಸಿ ತಮ್ಮ ಒಂದು ಹವ್ಯಾಸ ನಿಮಿತ್ತ ನಾಟಕ ಸಿನಿಮಾ ಈ ಕ್ಷೇತ್ರಗಳಲ್ಲಿ ಕೈಯಾಡಿಸುತ್ತಾ ಕೃತಿ ರಚನೆಗಳಲ್ಲಿ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಮತ್ತು ಬೆಳಕನ್ನು ಚೆಲ್ಲಲಿಕ್ಕೆ ನಮ್ಮೊಂದಿಗಿದ್ದಾರೆ ಸರ್. ನಿಮಗೆ ಆತ್ಮೀಯವಾದಂಥ ಸ್ವಾಗತ. ನೀವು ನಿವೃತ್ತರಾದರೂ ಕೂಡ ಪೊಲೀಸರಿಂದಲೇ ಕರೆಯೋದು ನಾವು. ಒಬ್ಬ ಟೀಚರ್, ಶಿಕ್ಷಕ, ಒಬ್ಬ ಪೊಲೀಸ್, ಯಾವಾಗಲೂ ಪೊಲೀಸ್, ಯಾವಾಗಲೂ ಮಾಸ್ಟರ್ ಅಂತೆ, ಪೊಲೀಸ್ ರೇ ಮಾಸ್ಟರ್ ಆಗಿ ಹಾಗೆ ಕರೆಯೋದು. ಸರಿ, ಈ ಒಮ್ಮೆಲೆ ಈ ದಂಡಗವನ್ನು ಇಮ್ಮಡಿಗೊಳಿಸಿದಾಗ ಅದರದ್ದಂಥ ಪ್ರೊವಿಜನ್ ಅನ್ನು ಕೊಡಬೇಕಂದ್ರೆ ಏನು, ಮಗುವನ್ನು ತಂದು ಎಲ್ಲಿಡುವುದಂತ ಹುಡುಕುದಲ್ಲ, ತೊಟ್ಟಿಲು ಸರಿಯಾಗಿರಬೇಕು. ಈ ತೊಟ್ಟಿಲೇ ಇಲ್ಲ, ಈ ಮಗುವನ್ನು ಇಡುವಂಥ ರೀತಿಯ ಬಗ್ಗೆ ಸರಿ ಇಡದಿದ್ದರೆ ದಂಡ ಆಗ್ತೇವೆ ಅಂತ ಹೇಳ್ತೇವೆ. ರಸ್ತೆಗಳೇ ಹೊಂಡವಾಗಿವೆ, ಈ ದಂಡ ಯಾಕೆ ಏಕಾಏಕಿ ಬಂತು? ನೋಡಿ ಸರ್, ದಂಡ ವಿಧಿಸಿದಂದರೆ ಈ ಕಾನೂನು ಚೇಂಜ್ ಮಾಡಿದೆ ಸುಮಾರು ಟೈಮ್ ಆಯಿತು ಒಂದನೇದಾಗಿ, ಮತ್ತು ಇನ್ನೊಂದು ಬೇಕಾಬಿಟ್ಟಿಯಾಗಿ ಜನ ಮಾಡಲಿಕ್ಕೆ ಶುರು ಮಾಡಿದ್ರು, ಹೇಗೆ ಬೇಕೋ ಹಾಗೆ. ಹೌದು, ಯಾಕಂತ ಹೇಳಿದರೆ ಮನುಷ್ಯನಿಗೆ ಒಬ್ಬನಿಗೆ ಅವನಲ್ಲಿ ಇನ್ಸೂರೆನ್ಸ್ ಇಲ್ಲ, ಲೈಸೆನ್ಸ್ ಇಲ್ಲ ಅಂತೇಳಿ ನೆನಪಾಗೋದೆ ಅವನು ಗಾಡಿಯಲ್ಲಿ ಹೋಗೋಗ ಏನಾದರೂ ಹೆಚ್ಚು ಕಮ್ಮಿ ಆದಾಗಲೇ ಮಾತ್ರ. ಆದಮೇಲೆ ಕೈ ಕಾಲು ಬಿಡೋದು, ಬೇರೆ ಗಾಡಿದ ವ್ಯವಸ್ಥೆ ಮಾಡಿಕೊಂಡು ಬರಲಿಕ್ಕೆ ಒದ್ದಾಡೋದು, ಇದೆಲ್ಲ ನೋಡುವಾಗ ಉಂಟಲ್ಲ, ನಾವು ಎಷ್ಟೋ ಸತಿ ನಮಗೆ ಬೇಸರ ಅನಿಸ್ತಿತ್ತು, ಇವನು ಇಷ್ಟೆಲ್ಲ ಪೆಟ್ಟು ಮಾಡಿಕೊಂಡು ಆಸ್ಪತ್ರೆಯಲ್ಲಿ ಕೋಮಾ ಸ್ಥಿತಿಯಲ್ಲಿ ಮಲಗಿರುವಾಗ ಇವನ ಹತ್ರ ಪಾಪ ಯಾವುದೇ ಒಂದು ಡಾಕ್ಯುಮೆಂಟ್ ಇಲ್ಲದೆ ಎಷ್ಟು ನೆಗ್ಲಿಜೆನ್ಸ್ ಅಂತೇಳಿ ಮನುಷ್ಯನ ಜೀವಕ್ಕೆ ಬೇಕು. ನೋಡಿ, 2019 ಇಸ್ವಿಯಲ್ಲಿ ಉಡುಪಿ ಜಿಲ್ಲೆ ಒಂದರಲ್ಲೇ 175 ಜನ ರಸ್ತೆ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ. 175 ಜನಕ್ಕೂ ಜಾಸ್ತಿ ಈ ವರ್ಷ. ಹಾಗಾದ್ರೆ ಹೌದು, ನಾನು ಹೇಳ್ತಾ ಇರೋ ಬರೀ ಉಡುಪಿ ಜಿಲ್ಲೆಯಲ್ಲಿ, ಇಡೀ ದೇಶಕ್ಕೆ ತಗೊಂಡ್ರೆ ಎಷ್ಟು ಸಾವಿರ ಲಕ್ಷ ಹೋಗ್ಬೋದು ನೀವು ಹೇಳಿದಾಗ ಅಲ್ವಾ. ಮನುಷ್ಯನ ಜೀವಕ್ಕೆ ಬೆಲೆ ಇಲ್ವಾ? ಮೊನ್ನೆ ನೋಡಿ, ನಿತಿನ್ ಗಡ್ಕರಿ ಅವರು ಇದ್ರ ಬಗ್ಗೆ ಕೇಳಿದಾಗ ತುಂಬಾ ಭಾವೋದ್ವೇಗ ಆಗಿ ಹೇಳಿದ್ರು, ಅವರು ಫುಲ್ಲು ಸ್ವಲ್ಪ ರ್ಯಾಶ್ ಆಗಿ ಹೇಳಿದ್ರು. ನೋಡಿ, ನಮ್ಮ ಸರ್ಕಾರದ ಕರ್ತವ್ಯ ಜನರ ಒಂದು ಜೀವವನ್ನು ಉಳಿಸುವಂಥದ್ದು. ಇಲ್ಲಿ 55%ಗಿಂತಲೂ ಜಾಸ್ತಿ ಯುವಕರೇ ಸಾಯ್ತಾ ಇದ್ದಾರೆ, ನಮ್ಮ ಸರ್ಕಾರದ ಕರ್ತವ್ಯ ಅಲ್ವಾ ಅದು ಅಂತ ಕೇಳಿದರು. ಯುವಕರು ಭಾರತದ ಮುಂದಿನ ಪ್ರಜೆಗಳು. ಹೌದು, ಈಗ ದಂಡ ಅಂತ ಹೇಳಿದ್ರು. ಈಗ ಒಂದು 2-3 ವಾರದಿಂದ ನೋಡಿ, ನಮ್ಮ ಪೆಟ್ರೋಲ್ ಬಂಕಲ್ಲಿ ಎಲ್ಲಿ ಇದು ಪೊಲ್ಯೂಷನ್ ಸರ್ಟಿಫಿಕೇಟ್ ಇದು ಮಾಡುವಲ್ಲಿ ಕ್ಯೂ ಇದೆ. ಮೊದಲು ಪೊಲ್ಯೂಷನ್ ಸರ್ಟಿಫಿಕೇಟ್ ಬಗ್ಗೆ ಯಾರಿಗೂ ಬೇಕಬೇಡ ಅಂತೇಳಿ ಗೊತ್ತಿಲ್ಲ, ಅದು ಏನಂತೇಳಿ ಗೊತ್ತಿಲ್ಲ. ಹೌದಾ, ಇದೆಲ್ಲ ನೋಡುವಾಗ. ಮತ್ತು ನೀವು ಹೇಳಿದ್ದು ಸರಿ, ಅದು ಹೊಂಡ ರಿಪೇರಿ ಆಗಬೇಕು ಅದೆಲ್ಲ ಒಂದು ಬೇರೆ ಪ್ರಾಬ್ಲಮ್. ಈಗ ನೋಡಿ, ಕೇಂದ್ರ ಸರ್ಕಾರ GST ತಂದರು, ಅದನ್ನು ಇಂಪ್ಲಿಮೆಂಟ್ ಮಾಡಿದರು, ನೋಟ್ ಬ್ಯಾನ್ ಮಾಡಿದರು, ನಂತರದ ಸ್ಟೆಪ್ಪಲ್ಲಿ 1x1 ಅದನ್ನು ಸರಿ ಮಾಡ್ತಾ ಹೋದರು. ಇದು ಕೂಡ ಈಗ ಏಕಾಏಕಿಯಾಗಿ ತಂದಿದ್ರು ಕೂಡ ಅದನ್ನು ಇನ್ನೂ ಮನವರಿಕೆ ಆದ ಮೇಲೆ ಅಳವಡಿಸಿಕೊಳ್ಳುವಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಒಂದು ಅವಕಾಶ ಸ್ವತಂತ್ರವನ್ನು ನೀಡಿದೆ. ಹೌದು, ನಿಮಗೆ ಬೇಕಾದರೆ ಇದನ್ನು ಪರಿಷ್ಕರಿಸಿ. ಗುಜರಾತಲ್ಲಿ ನೋಡಿ, ಅದನ್ನು ಯಾವ ಥರ ಗುಜರಾತ್ನ ಸಿಸ್ಟಮ್ ಥರ ಮಾಡಿದರು. ಇದೇ ಕರ್ನಾಟಕದಲ್ಲಿ ಮೊನ್ನೆ ಮುಖ್ಯಮಂತ್ರಿಯವರು ಹೇಳಿದರು, ಮತ್ತು ಈಗ ಕೂಡ ಇಂಪ್ಲಿಮೆಂಟ್ ಆಗಿದೆ. ಏನಂದರೆ ನೋಡಿ, ಅದರಲ್ಲಿ ಕೆಲವೊಂದು ಅಂಶವನ್ನು ನಾವು ಗಮನಿಸಬೇಕು. ಹೆಲ್ಮೆಟ್ ರಹಿತ ಇದೆಯಲ್ಲ, ಅದನ್ನ ಕಡಿತ ಮಾಡಿದ್ದಾರೆ. ಆದರೆ ಡ್ರಂಕ್ ಅಂಡ್ ಡ್ರೈವ್ ಅದು ಯಥಾಪ್ರಕಾರ ಇದ್ದಾರೆ. ಮತ್ತೆ ಕೆಲವೊಂದು ಸೇರಿಸಿದ್ದಾರೆ ನೋಡಿ, ಚಿಕ್ಕ ಮಕ್ಕಳ ಕೈಯಲ್ಲಿ ಗಾಡಿ ಕೊಡ್ತಾರೆ, ಅದೇನು ಆಟ ಸಾಮಾನ? ಈಗ ಸೂಪರ್ ಬೈಕ್ ಅದೇ ಹೇಳಿದ್ದು, ಬಿಲೋ 18 ಇಯರ್ಸ್ ವಿದೌಟ್ ಲೈಸೆನ್ಸ್ ಯು ಕಾಂಟ್ ಸಿಟ್, ಅದೇ ಹೇಳಿ ಡ್ರೈವಿಂಗ್ ಸಿಟ್. ಅದನ್ನು ಪಾಲಕರ ಮೇಲೆ ಅವರಿಗೆ ದಂಡ ಮತ್ತು ಶಿಕ್ಷೆ ಅಲ್ವಾ, ಅದು ಒಳ್ಳೆ ಬೆಳವಣಿಗೆ ಕೊಡ್ಲೇ. ಒಂದು ರೀತಿಯ ಜಾಗ್ರತೆ ಬರುತ್ತೆ.
ಮತ್ತೆ ನೋಡಿ ಡ್ರಂಕ್ ಹಾಗೆ ವೀಲಿಂಗ್ ಮಾಡ್ಕೊಂಡು ಹೋಗುವಂಥದ್ದು, ರ್ಯಾಶ್ ಆಗಿ ರೈಡ್ ಮಾಡುವಂಥದ್ದು, ಅದು ಯಾವುದು ಕೂಡ ಕಡಿತ ಮಾಡಲಿಲ್ಲ. ಅದು ನಾನು ಹೇಳೋ ಪ್ರಕಾರ ವೀಲಿಂಗ್ ಮಾಡಿ ಇದು ಮಾಡುವ ಅದು ಒಂಥರ ಅಟೆಂಪ್ಟ್ ಟು ಮರ್ಡರ್ ಮಾಡಿದಾಗೆ ಅವರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದ ದಂಡ ವಿಧಿಸಬೇಕು. ಅವರ ಬೈಕ್ ಅದಕ್ಕೆ ಕಾರನ್ನು ಸೀಸ್ ಮಾಡಿ ಅವರಿಗೆ ಕೊಡಲೇಬಾರದು, ಲೈಫ್ ಲಾಂಗ್ ಲೈಫ್ ಲೈಸೆನ್ಸ್ ಕೊಡಲೇಬಾರದು. ಅಲ್ಲ ಯಾಕ್ರಿ ಆ ಸೂಪರ್ ಬೈಕ್ ಆ ಬೈಕ್ ಈ ಬೈಕ್ ಅಂತ ಅದಕ್ಕೆ ಲಕ್ಷಗಟ್ಟಲೆ ಸುರಿದು ತಗೊಂಡು ಯಾರ್ಯಾರು ಜೀವ ತೆಗಿಲಿಕ್ಕೆ ಮತ್ತು ಅವನನ್ನು ಹಾಳುಬಾವಿಯಲ್ಲಿ ದೂಡ್ಲಿಕ್ಕೋಸ್ಕರ ತೆಗೆದುಕೊಡ್ತಾರೆ. ಕೋಟಿಗಟ್ಟಲೆ ಇದ್ದರೆ ಒಂದು ಸ್ವಲ್ಪ ದಾನ ಮಾಡಿ ಅಲ್ಲೆಲ್ಲ ಇದರಲ್ಲಿ ಉತ್ತರ ಕರ್ನಾಟಕ ಮಡಿಕೇರಿ ಅಲ್ಲೆಲ್ಲ ಪ್ರವಾಹ ಪೀಡಿತರಿಗೆ ಕೆಲವರಿಗೆ ಹಂಚಿಗೆ ಗತಿ ಇಲ್ಲ, ಮನೆ ಗೋಡೆ ಕಟ್ಕೊಳ್ಳಿಕ್ಕೆ ಗತಿ ಇಲ್ಲ, ಪಾಪ ಸ್ಕ್ರೀನ್ ಹಾಕೊಂಡು ಬದುಕುತ್ತಾ ಇದ್ದಾರೆ. ಅವ್ರಿಗೆ ಹೋಗಿ ಒಂದು ನಿಮ್ಮ ಸೂಪರ್ ಬೈಕ್ ತೆಗೆದುಕೊಡೋ ಬದಲು ಅವ್ರಿಗೆ ಹೋಗಿ ಏನಾದರೂ ಅಲ್ಲ ಸೂಪರ್ ಬೈಕ್ ತಗೊಳ್ಳಿ ಅಥವಾ ಯಾವುದೇ ತಗೊಳ್ಳಿ, ಒಂದು 2.5 ಲಕ್ಷ ಬೈಕ್ ತಗೊಳ್ಳುವಾಗ 1,000 ರೂಪಾಯಿದು ಹೆಲ್ಮೆಟ್ ಆದರೂ ತಗೊಳ್ಬೇಕಾ ಬೇಡ? ಅದು ನೋಡಿ ಅವ್ರಿಗೆ ಆ ಬೈಕನ್ನು ತೆಗೆದುಕೊಂಡು ಅವರು ಸಿಟಿಯಲ್ಲಿ ಚಾಲಾವಣೆ ಮಾಡ್ತಾರಲ್ಲ ಅವ್ರೇನೋ, ನಾನು ಅವರಿಗೆ ಭರವಸೆ ಇದೆ ನಾವು ಗ್ರೌಂಡಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿ ಇದರಲ್ಲಿ ಸೀದಲ್ಲಿ ಹೋಗ್ತೇವೆ ರೇಸ್ ಮಾಡ್ತೇವೆ ಅಂತೇಳಿ ಅಲ್ಲಿ ಮುಂದೆ ಅವರಿಗೆ ಬಿಟ್ಟು. ಪಾಪ ರಸ್ತೆ ದಾಟ್ತಾ ಇರುವ ಒಂದು ಚಿಕ್ಕ ಮಗು ಒಂದು ಮುದುಕರಿಗೆ ಅವರಿಗೇನು ಗೊತ್ತಾಗ್ತದೆ ಈ ಪುಣ್ಯಾತ್ಮನ ಹತ್ರ ಇಷ್ಟೊಂದು ಶೋಕಿ ಇದೆ ಅಂತ ಅವರಿಗೇನು ಅನ್ಯಾಯ ಮಾಡಿ? ಸರಿ, ಈಗ ಈ ರಸ್ತೆ ನಿಯಮಗಳನ್ನು ಒಮ್ಮೆಲೆ ನಾವು ಸ್ಟ್ರಿಕ್ಟ್ ಮಾಡಿದೆವು, ಒಮ್ಮೆ ಲಗಾಮಿಲ್ಲದೆ ಬಿಟ್ಟುಕೊಳ್ಳುವಂಥದ್ದು, ಮತ್ತು ಒಂದು ಕಡೆಯಲ್ಲಿ ನಾವು ಹಿಡಿದುಕೊಳ್ಳುವಂಥದ್ದು, ಈ ಹೊರದೇಶಗಳಲ್ಲಿಯೂ ಕೂಡ ಇದಕ್ಕಿಂತ ದುಪ್ಪಟ್ಟು ಫೈನ್ಸ್ ಇದೆ. ಲೈಸೆನ್ಸೇ ಒಮ್ಮೆ ಕ್ಯಾನ್ಸಲ್ ಆಗುತ್ತೆ. ಎಲ್ಲಿಯಾದರೂ ನೀವು ತಪ್ಪು ಕಂಡು ಬಂದರೆ ನಿಮ್ಮದೇ ತಪ್ಪು ಈ ಸಾವಿಗಂತ ಇದ್ದರೆ ಅವನಿಗೆ ಲೈಫ್ ಲಾಂಗ್ ಲೈಸೆನ್ಸ್ ಕೊಡುವುದಿಲ್ಲ. ಅಲ್ಲಿ ನಮ್ಮ ಜನ ಹೋದರೆ ಅಲ್ಲಿಯ ಲೈಸೆನ್ಸ್ ಪಡೆದುಕೊಂಡು ಬಹಳ ನಿಯತ್ತಿನಲ್ಲಿ ಹೇಗೆ ಡ್ರೈವಿಂಗ್ ಮಾಡಬೇಕೋ ಹಾಗೆ ಮಾಡ್ತಾರೆ. ಅದೇ ಜನರು ಇಲ್ಲಿ ಬರುವಾಗ ಅದು ಒಂದು ಬೇಫಿಕರ್ ಅಂತ ಹೇಳ್ತಾರಲ್ಲ, ಫಿಕರ್ ಇಲ್ಲದ ಹಾಗೆ ಹೇಗೆ ಬೇಕೋ ಹಾಗೆ ಎಲ್ಲಿ ಬೇಕೋ ಅಲ್ಲಿ ಪಾರ್ಕಿಂಗ್. ಈ ಜನರಲ್ಲಿ ಉಡುಪಿ ಜಿಲ್ಲೆಯನ್ನು ತೆಗೆದುಕೊಳ್ಳುವ ಸರ್, ತಾವು ಉಡುಪಿ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟವರು, ಡ್ಯೂಟಿ ಮಾಡಿದವರು, ಜನರನ್ನು ಕಣ್ಣಾರೆ ಕಂಡವರು. ಇಲ್ಲಿ ಎಲ್ಲಿ ಹೆಚ್ಚಿನವರು ಒಂದು 90% ಬುದ್ಧಿವಂತರೇ ಮತ್ತು ಎಜುಕೇಟೆಡೇ. ಈ ಶಿಕ್ಷಿತ ಜನರೇ ಯಾಕೆ ಹೀಗೆ ಮಾಡ್ತಾರೆ ಅಂತ, ಅವಿದ್ಯಾವಂತರು ಹಳ್ಳಿಯ ಜನರು ಸರಿಯಾಗಿ ರೂಲ್ ಫಾಲೋ ಮಾಡ್ತಾರೆ, ಇದು ಯಾಕೆ ಹೀಗೆ? ಯಾಕಂದರೆ ಸರ್, ಇಡೀ ಪ್ರಪಂಚದ ಜನಸಂಖ್ಯೆಯಲ್ಲಿ 1/6 ಇರೋದು ನಮ್ಮ ಭಾರತದಲ್ಲಿ. 130 ಕೋಟಿ ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡುವುದಂದರೆ ಅಷ್ಟು ಸುಲಭದ ಮಾತಲ್ಲ. ಎಲ್ಲರ ಹತ್ರನೂ ಈಗ ಇಡೀ ವಿಶ್ವದ ಮಾರುಕಟ್ಟೆಯಲ್ಲಿ ವೆಹಿಕಲ್ ಇದೆಯಲ್ಲ, ವಾಹನ ಮತ್ತು ಇದು ಬೈಕ್ ಎಲ್ಲ ಮೊಬೈಲ್ ಫೋನಿಂದ ಹಿಡಿದು ಪ್ರತಿಯೊಂದು ಐಟಮ್ ಇಂಡಿಯಾವೇ ದೊಡ್ಡ ಮಾರ್ಕೆಟ್. ಅದಕ್ಕೆ ಇದೆಲ್ಲ ಇರುವಾಗ ಇವರು ಬೇಕಾಬಿಟ್ಟಿಯಾಗಿ ಕೆಲವರಿಗೆ ಎಜುಕೇಷನ್ ಸರಿಯಾಗಿಲ್ಲ ಒಂದನೇದು. ಇನ್ನೊಂದು ನಮ್ಮಲ್ಲಿ ನೋಡಿ ಹೆಚ್ಚಾಗಿ ಉಡುಪಿಯಲ್ಲಿ ನೋಡುವಂಥದ್ದು, ಒಂದು ರಸ್ತೆ ಬ್ಲಾಕ್ ಆದ ಕೂಡಲೇ ಒಂದೇ ಸೈಡಲ್ಲಿ ಎಲ್ಲ ಬರುವಾಗ ತಾನು ಅವನಿಂದ ಮುಂದೆ ಹೋಗ್ತಾನೆ ಅಂದರೆ ಓವರ್ಟೇಕ್ ಮಾಡಿ ಎದುರು ಹೋಗಿ ನಿಂತ್ಕೊಳ್ಳೋದು. ಅಲ್ಲಿ ಅವನ ಗಾಡಿ ಬರಲಿಕ್ಕಿಲ್ಲ, ನಮ್ಮ ಗಾಡಿ ಹೋಗುವಾಗಿಲ್ಲ, ಎಲ್ಲ ಬಿಗಡಾಯಿಸಿ ಹಾಕ್ತಾರೆ. ಹೌದು, ನಡುವೆ ನೂರ್ಕೊಂಡು ಉಡುಪಿಯಲ್ಲಿ ನೋಡಿದ್ರ ಮಟ್ಟಿಗೆ ಇದು ಇದು ವರ್ಸ್ಟ್. ಅದು ಅಂಥ ಒಂದು ಮನಸ್ಥಿತಿ ಯಾರಿಗೂ ಬರಬಾರ್ದು. ತಾನು ಮುಂದೆ ಹೋಗ್ತೇನೆ, ಸೈಡ್ ಕೊಟ್ಟು ನಾನು ಮುಂದೆ ಹೋಗಿ ನಿಲ್ತೇನೆ, ಅದು ಒಂದು ಕಾಮನ್ ಸೆನ್ಸ್. ಆ ಒಂದು ಕಾಮನ್ ಸೆನ್ಸ್ ಜನರಿಗೆ ಬಂದಾಗ ಉಡುಪಿ ಅಂತ ಹೇಳೋದಲ್ಲ ನಾನು, ಪ್ರಜ್ಞಾವಂತ ನಾಗರಿಕರೇ ಇದನ್ನು ಮಾಡುವಂಥದ್ದು ಜಾಸ್ತಿ ಅಂತ ಹೇಳಿದ್ ನಾನು, ಗೊತ್ತಾಯ್ತಾ? ಇನ್ನೊಂದು ವಿಷಯ ಹೌದು, ಇನ್ನೊಂದು ವಿಷಯ ಹೇಳುವಂಥದ್ದು, ಒಬ್ಬ ರಸ್ತೆಯಲ್ಲಿ ಪೆಟ್ಟಾಗಿ ಒದ್ದಾಡ್ತಾ ಇರ್ತಾನೆ, ಯಾರು ಕೂಡ ಅವನಿಗೆ ಒಂದು ಚಿಕ್ಕ ನೀರು ಕೊಡೋದಲ್ಲಿ ಹತ್ರ ಹೋಗ್ತಾರೆ, ಮೊಬೈಲ್ ಹಿಡ್ಕೊಂಡು ಅವನು ವಿಡಿಯೋ ತೆಗೆದು ಅಪ್ಲೋಡ್ ಮಾಡೋದ್ರಲ್ಲಿ ಇದ್ದಾರೆ ಫೇಸ್ಬುಕ್ ವಾಟ್ಸಪ್ಪಿಗೆ. ಯಾವ ಮಾನವೀಯತೆ ಸರ್ ಇದು? ಈಗ ನೋಡಿ ಸುಪ್ರೀಂ ಕೋರ್ಟ್ ಕಾನೂನು ಮಾಡಿದೆ, ಕ್ಲಿಯರ್ ಕಟ್ ಆಗಿ ಹೇಳಿದೆ, ಒಬ್ಬ ವ್ಯಕ್ತಿಯನ್ನು ಆಸ್ಪತ್ರೆಗೆ ತಂದು ಸೇರಿಸಿದರೆ, ಗಾಯಾಳುವನ್ನು ಆಸ್ಪತ್ರೆ ಸೇರಿಸಿದರೆ ಅವನಿಗೆ ವಿಟ್ನೆಸ್ ಹಾಕ್ಲಿಕ್ಕಾಗಲಿ, ಅವನ ಹತ್ರ ಒಂದು ಕಂಪ್ಲೇಂಟ್ ನೀನೇ ಕೊಡಬೇಕು ಅಂತ ಹೇಳುವುದಾಗಲಿ ಠಾಣಾಧಿಕಾರಿ ಮಾಡುವಂತಿಲ್ಲ. ಇಷ್ಟೆಲ್ಲ ಬೆನಿಫಿಟ್ ಕೊಟ್ಟ ಮೇಲೂ ಅದರ ಬಗ್ಗೆ ಮಾಹಿತಿ ಇಲ್ಲ ಜನರಿಗೆ, ಸರಿಯಾದ ಮಾಹಿತಿ ಇಲ್ಲ ಅಥವಾ ಈ ಜಾಗೃತಿ ಇನ್ನೂ ಕೂಡ ಮೂಡಲಿಲ್ಲ. ಇನ್ನು ನಾವು ಸೆಲ್ಫಿ ಜಮಾನದಲ್ಲೇ ವಿಹರಿಸ್ತಾ ಇದ್ದೇವೆ ಅಂದ್ರೆ. ನೀವು ಮೊದಲು ಹೇಳಿದಾಗೆ ನಮ್ಮಲ್ಲಿ ಒಂದು ರೀತಿಯ ಇನ್ನೋರ್ವನ ಜೀವಕ್ಕೆ ಬೆಲೆ ಕೊಡುವಂತಹ ಒಂದು ಮೌಲ್ಯ, ಮಾನವೀಯ ಮೌಲ್ಯ ಇನ್ನೂ ಹುಟ್ಟಿ ಬಂದಿಲ್ಲ ಅಂತ ಹೇಳಿ ನೋಡಿ ಸರ್. ಅದೇ ನೆಲಮಂಗಲದಲ್ಲಿ ಹರೀಶ್ ಆತನ ಘಟನೆ ನೋಡಿ, ಅವನು ಕರಿತಾ ಇದ್ದ, ಆದರೆ ಅಲ್ಲಿ ಎಂತೆಂಥದ್ದು BMW ಆಡಿ ಎಲ್ಲ ಕಾರು ಪಾಸ್ ಆಗ್ತಾ ಇದೆ. ಹಾಗಾದ್ರೆ ಒಂದು ಕಿಂಚಿತ್ ಮಾನವೀಯತೆ ಅಲ್ವಾ?
ನೋಡಿ, ನಾನು ಕಟ್ಪಾಡಿ ಔಟ್ಪೋಸ್ಟ್ನಲ್ಲಿ ಯಾಕೆ ಹೇಳ್ತಾ ಇದ್ದೇನೆಂದರೆ, ಅದು ಒಂದು ಹೈವೇಗೆ, ಹೈವೇಯಲ್ಲಿ ನಾನು 2 ವರ್ಷ ಡ್ಯೂಟಿ ಮಾಡಿದೆ. ವೈಜ್ಞಾನಿಕ ಅದು. ಹೌದು, ಕಟ್ಪಾಡಿ ಔಟ್ಪೋಸ್ಟ್ ಈಗ ಆಗಿದ್ದ ರಸ್ತೆಗಿಂತಲೂ ಮೊದಲು ರಸ್ತೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಷ್ಟೇ. ಅಲ್ಲಿ 2 ವರ್ಷದಲ್ಲಿ ಸಾಧಾರಣ ಒಂದು 25-30 ಆಕ್ಸಿಡೆಂಟನ್ನು ನಾವು ಹೋಗಿ ಅಟೆಂಡ್ ಮಾಡಿದ್ದೇವೆ. ಅದರಲ್ಲಿ ಅರ್ಧಕ್ಕರ್ಧ ಆಕ್ಸಿಡೆಂಟ್ ಇದೆಯಲ್ಲ, ಆದಾಗ ಜನ ಹತ್ತಿರ ಬರೋದಿಲ್ಲ, ನೀವು ಸುತ್ತ ನಿಂತ್ಕೊಂಡು ಪಿಳಿ ಪಿಳಿ ನೋಡ್ತಾ ಇರ್ತಾರೆ, ಅವನು ಒದ್ದಾಡ್ತಾ ಇರ್ತಾರೆ. ಅದರಲ್ಲಿ ಒಂದು 20 ಜನರಲ್ಲಿ ಸಾಗಿಸಿದ್ರಲ್ಲಿ ಆಸ್ಪತ್ರೆಯಲ್ಲಿ 13 ಜನರವರೆಗೆ ಮರಣ ಹೊಂದಿದ್ದಾರೆ ಅಲ್ವಾ. ಎಲ್ಲಾದರೂ ನಾವು ಬರಬೇಕಿದ್ರೆ ಮೊದಲೇ ಯಾಕೆ 108 ಕಾಯಬೇಕು? ರಿಕ್ಷಾದಲ್ಲಿ ಅರ್ಜೆಂಟ್ ಇದ್ದರೆ ಒಂದು ರಿಕ್ಷಾದಲ್ಲಿ ಒಂದು ಬನ್ನಿಯಪ್ಪ ಅಂತೇಳಿ ತಗೊಂಡು ಅದು ಆ ಮಾನವೀಯತೆ ಮಾಡಲಿಕ್ಕೆ ಆಗೋದಿಲ್ವಾ? ಜನ ಹೇಗೆ ಇವರು ಹಾಬಿಯಲ್ಲಿ ಸೆಲ್ಫಿ ತೆಗಿತಾರೆ, ಅದು ಮಾಡ್ತೇವೆ ಇದು ಮಾಡ್ತೇವೆ, ಯಾವುದೋ ಒಂದು ಚಿಕ್ಕ ಈಗ ಅವರಿಗೆ ದುಡ್ಡು ಒಟ್ಟು ಮಾಡಿಕೊಡ್ತೇವೆ ಇವರು, ಅದು ಬೇಕು. ಅದ್ರ ಒಂದಿಗೆ ಮೇಯ್ನ್ ಆಗಿ ನಾವು ಮಾನವೀಯತೆ ಕೂಡ ಬೇಕು. ಗಾಯಾಳುವನ್ನು ಫಸ್ಟ್ ಆಸ್ಪತ್ರೆಗೆ ತಗೊಂಡು ಸೇರಿಸಿ. ಸರಿ, ಈ ತೆರಿಗೆಗಳನ್ನು ಅಥವಾ ಈ ದಂಡಗಳನ್ನು ಈ ಗಾಯಾಳುತನ ಕಡಿಮೆ ಮಾಡಬೇಕು, ಅಪಘಾತ ಕಡಿಮೆ ಮಾಡಬೇಕು ತಾನೇ ಆದದ್ದು. ಆದರೆ ರಸ್ತೆಗಳೇ ಅವೈಜ್ಞಾನಿಕವಾಗಿ ನಿರ್ಮಿಸಲ್ಪಟ್ಟಿವೆ, ಇದರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಮ್ಮ ಈ NH66 ಅವೈಜ್ಞಾನಿಕವಾಗಿ ಮಾಡಿಕೊಂಡು ಎಷ್ಟೋ ಆಕ್ಸಿಡೆಂಟ್ಗಳಾಗಿವೆ. ಬೆಳಿಗ್ಗೆ ಹೋಗುವಾಗ ಒಂದು, ಹಿಂದೆ ಬರುವಾಗ ಒಂದು ಬ್ಯಾರಿಕೇಡ್ಗೆ ಇಟ್ಕೊಂಡು ಇನ್ನೊಂದು ಸಡನ್ ಚೇಂಜ್ ಆಗುತ್ತೆ. ಇದು ಯಾಕೆ ಇನ್ನೂ ಕೂಡ ನಾವು ಎಚ್ಚೆತ್ತುಕೊಳ್ಳಿಲ್ಲ? ನೋಡಿ ಸರ್, ಜನರಿಗೆ ವ್ಯಾಪಾರ ವ್ಯಾಪಾರ ಅಂತ ಹೇಳಿಕೊಂಡು ಜನರಿಗೆ ಏನು ಗೊತ್ತುಂಟ, ರಸ್ತೆ ಎಲ್ಲೇ ಇರಲಿ, ನಮ್ಮ ಅಂಗಡಿಗೆ ನಮ್ಮ ಮನೆ ಜಾಗ ಬಿಟ್ಟು ಕೊಡೋದಿಲ್ಲ, ಯಾವುದು ತೊಂದರೆ ಆಗಬಾರ್ದು, ನಮ್ಮ ಒಂದು ವಿವಾಹ ನಡೆಯುವಂತ ಯಾವುದು ಇದಕ್ಕೂ ಯಾವುದು ತೊಂದರೆ ಆಗಬಾರ್ದು, ಬೇರೆಯವ್ರು ಏನಾದರೂ ಸತ್ಕೊಳ್ಳಿ, ಆ ಥರದ ಮನಸ್ಥಿತಿಯಲ್ಲಿದ್ದಾರೆ. ಈಗ ನೀವು ಹೇಳಿದ್ರಿ ಕಟ್ಪಾಡಿ, ಕಟ್ಪಾಡಿಯಲ್ಲಿ ಎಲ್ಲಿ ಅದು, ಅದರ ರಸ್ತೆಗೆ ಮಾಡಿದಂಥ ಒಳಚರಂಡಿ ನೀವು ಅಗಿತಾ ಹೋದರೆ 9 ಫೀಟ್ ಏನೋ ಕೆಳಗಡೆ ಇದೆ, ಕೊನೆಯ ಕ್ಷಣದಲ್ಲಿ ಅದನ್ನು ಮಾಡಿಫೈ ಮಾಡಿ ಲೆವೆಲ್ಗೆ ತಂದುಬಿಟ್ರು. ಮೊದಲು ಮಾಡಿದ ಪ್ಲ್ಯಾನ್ ಆಗಿರಲಿಲ್ಲ, ಅದು ಅಲ್ಲಿ ರಾಜಕೀಯ ಪ್ರಭಾವ ಬಂತು. ಯಾವಾಗ ಒಂದು 5-7 ವರ್ಷದ ಹಿಂದೆ ಅಲ್ಲಿ ರಾಜಕೀಯ ಪ್ರಭಾವ, ರಾಜಕೀಯ ಪ್ರಭಾವ ಯಾಕೆ ಅಂತೇಳಿ, ಜನರೊಟ್ಟಿಗೆ ಆಡುವಾಗ ನೀವು ವೆಹಿಕಲ್ ಕೊಂಡೋಗುವಾಗ ಜನರೊಟ್ಟಿಗೆ ಆಟ ಅಂತ ಹೇಳ್ತೀರಿ, ರಸ್ತೆ ನಿರ್ಮಾಣ ಮಾಡುವಾಗಲೂ ಕೂಡ ಅದಕ್ಕೆ ಸುಪ್ರೀಂ ಕೋರ್ಟ್ ತಡೆಯ ಅಥವಾ ಮತ್ತೇನೋ ಇದೆ, ಅದನ್ನು ಮಾಡಿಕೊಂಡು ಸೀದಾ ಮಾಡಬೇಕಿತ್ತು, ಅದನ್ನು ಯಾಕೆ ಆ ರೀತಿಯಲ್ಲಿ ಮಾಡಿಕೊಂಡ್ರು ಅಂತ. ಅದೇ ಹೇಳಿದ್ರು, ಅದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ನಮ್ಮ ಅಂಬಲ್ಪಾಡಿ ಬೈಪಾಸ್, ಕಟ್ಪಾಡಿಯಲ್ಲಿರುವಂತ ಬೈಪಾಸ್, ಅಲ್ಲಿ ಜನ ಬಿಟ್ಟು ನಾವು ನಮ್ಮಂತ ಯುವಕರೇ ದಾಟ್ಲಿಕ್ಕೆ ಆಗುದಿಲ್ಲ. ಇನ್ನು ಶಾಲೆ ಮಕ್ಕಳು ಹೇಗೆ ದಾಟ್ತಾರೆ, ಮುದುಕರು ಹೇಗೆ ದಾಟ್ತಾರೆ? ಸರಿ ಸರಿ, ರಸ್ತೆಯನ್ನು ಬಿಡುವ, ಈಗ ದಂಡದ ಬಗ್ಗೆ ಬರುವ, ಈ ಕೆಲವು ದಂಡಗಳಲ್ಲಿ ಊಹಾಪೋಹ ಇದೆ ಸರ್. ಲುಂಗಿ ಉಡ್ಕೊಂಡು ಬಿಡುವ ಆಗಿಲ್ಲ, ಸ್ಲಿಪ್ಪರ್ ಹಾಕ್ಕೊಂಡು ಬಿಡುವ ಆಗಿಲ್ಲ ಅಂತೇಳಿ. ಒಬ್ಬ ಕೂಲಿ ಕೆಲಸಕ್ಕೆ ಮಾಡುವ ಹೋಗುವ ಅವರು ಶೂ ತೆಗೆದುಕೊಳ್ಳುವುದಾ, ಬೈಕ್ ತೆಗೆದುಕೊಳ್ಳುವುದಾ, ಅಥವಾ ಅವನ ಡ್ಯೂಟಿಗೆ ಹೋಗುವಂತ? ಅದು ಕೆಲವೊಂದು ರಾಜ್ಯದಲ್ಲಿ ಮಾಡಿದ್ದಾರೆ, ಅದು ಕೆಲವೊಂದು ರಾಜ್ಯದಲ್ಲಿ ಆಗಲಿಲ್ಲ, ಹಾಗೆ ಮಾಡಲಿಲ್ಲ. ಬಹುಶಃ ಉತ್ತರ ಪ್ರದೇಶ ಬಿಹಾರ ಎಲ್ಲೋ ಮಾಡಿದ್ದಾರೆ. ಉತ್ತರ ಪ್ರದೇಶ ಅವರು ಅಂದ್ರೆ ಇನ್ನೊಂದು ವಿಷಯ, ಸ್ವಲ್ಪ ಡಿಸಿಪ್ಲಿನ್ ಬರಲಿ ಅಂತ ಪ್ರಯೋಗ ಮಾಡ್ತಾರೆ ಅವರು. ಜನರ ರೆಸ್ಪಾನ್ಸ್ ಹೇಗಿದೆ ಈಗ? ಈಗ ಇದು ನಮ್ಮ ಪೊಲ್ಯೂಷನ್ ಸರ್ಟಿಫಿಕೇಟ್ ಮಾಡಬೇಕು ಹೇಳಿದ ಕೂಡಲೇ ಎಷ್ಟು ನೋಡಿ, 5-6 ಲಕ್ಷನೋ ಅದರಲ್ಲಿ ಒಟ್ಟಾಯ್ತಂತೆ ಒಂದು 2 ವಾರದಲ್ಲಿ. ಅಲ್ಲ, ನಾನು ನಿಮಗೆ ಅಂಕಿ ಅಂಶ ಕೊಡುವುದಾದರೆ, ಜನವರಿಯಿಂದ ಆಗಸ್ಟ್ವರೆಗೆ ಕಲೆಕ್ಟ್ ಆದ ಒಟ್ಟು ಫೈನ್ 1,74,97,900 ರೂಪಾಯಿ ಕೇವಲ ನಮ್ಮ ಈ ರಸ್ತೆ ಇದರಲ್ಲಿ ಫೈನ್ನಿಂದ. ಅದರಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಉಂಟು ಸರ್, 695. ಡ್ರೈವಿಂಗ್ ಮಾಡುವಾಗ ಮೊಬೈಲ್ ಬಳಸ್ಕೊಳ್ಳುವಂಥದ್ದು ಕೇಸ್ ಇದೆ, 669. ವಿದೌಟ್ ಹೆಲ್ಮೆಟ್ 34,577. ಸೀಟ್ ಬೆಲ್ಟ್ ಇಲ್ಲದ್ದು 27,905. ಈಗ ಸೀಟ್ ಬೆಲ್ಟ್ ಇರಲಿ, ಡ್ರಿಂಕ್ ಆ್ಯಂಡ್ ಡ್ರೈವ್ ಇರಲಿ, ಮೊಬೈಲ್ ಯೂಸೇಜ್ ಇರಲಿ ಅಥವಾ ಮೊಬೈಲ್ ಬಳಕೆ ಇರಲಿ, ಇವರೆಲ್ಲ ಜಾಗೃತರಲ್ವ? ತನ್ನ ಜೀವದೊಟ್ಟಿಗೆ ಆಡುವುದು ಮಾತ್ರ ಅಲ್ಲದೆ ಇನ್ನೊಬ್ಬರ ಜೀವದೊಟ್ಟಿಗೆ ಕೂಡ ಆಡ್ತಾರೆ. ಸರ್, ತಾವು 2 ವರ್ಷ ಡ್ಯೂಟಿ ಮಾಡಿದಿರಿ ಹೈವೇಯಲ್ಲಿ ಅಂತ ಹೇಳಿದಿರಿ, ಆ ಪೊಲ್ಯೂಷನ್ನಲ್ಲಿ, ಆ ರಸ್ತೆಯ ಧೂಳಿನಲ್ಲಿ, ಮಳೆ ಬರಲಿ ಬಿಸಿಲಿರಲಿ ಮತ್ತೊಂದು ಬೇಕಾದರಿರಲಿ, ನೀವು ಅಲ್ಲಿ ನಿಲ್ತೀರಿ, ಡ್ಯೂಟಿ ಮಾಡ್ತೀರಿ, ನಿಮಗೂ ಕೂಡ ಕುಟುಂಬ ಇದೆ, ಮನಸ್ಸು ಇದೆ, ಅಥವಾ ಒಂದು ಬಾಯಾರಿಕೆ ಎಂಬುದಿದೆ. ಇದು ಏನೂ ಲೆಕ್ಕಿಸಿದೆ, ಕೆಲವೊಮ್ಮೆ ಚಾಲಕ ತನ್ನದೇ ಒಂದು ಮೂಡಿನಲ್ಲಿ ನಿಮ್ಮ ಬೈತಾನೆ, ನಿಮ್ಮ ಮೇಲೆ ರೇಗಿ ಬಿಡ್ತಾರೆ, ಅಥವಾ ನೀವು ರೇಗಿ ಬಿಡುವಂಥದ್ದು ಪ್ರಸಂಗಗಳು ಬರ್ತವೆ. ಆ ಕಾಲದಲ್ಲಿ ಮೊಬೈಲ್ನಲ್ಲಿ ಚಿತ್ರೀಕರಣ ಎಲ್ಲ ಇಲ್ಲ, ಈಗೆಲ್ಲ ಬರ್ತದೆ. ಈ ಒಮ್ಮೆಲೆ ಇದು ಬಂದ ಕೂಡಲೇ ಪೊಲೀಸರು ಕೂಡ ಒಂದು ರೀತಿಯ ನಮಗೆ ಚಾರ್ಜ್ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ರೀತಿಯ ಪೌರುಷವನ್ನು ತೋರಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನೋಡಿ ಸರ್,
ಈಗ ಟ್ರಾಫಿಕ್ ಡ್ಯೂಟಿ ಅನ್ನುವಂಥದ್ದು ನಾವು ಆಫೀಸ್ನಲ್ಲಿ ಕೂತ್ ಮಾತಾಡುವುದಕ್ಕಿಂತ, ಎಸಿ ರೂಮಲ್ಲಿ ಕೂತ್ಕೊಂಡು ಮಾತಾಡೋದು ಪ್ರಾಕ್ಟಿಕಲ್ ಆಗಿ ಮಾಡಿ, ಅಲ್ಲಿ ಟ್ರಾಫಿಕ್ ಪೊಲೀಸ್ ಒಬ್ಬರು ಡ್ಯೂಟಿ ಮಾಡ್ತಾ ಇದ್ದಾರಲ್ಲ, ಅವರೊಟ್ಟಿಗೆ ಹೋಗಿ ಒಂದು ಅರ್ಧ ಗಂಟೆ ಅವರೊಟ್ಟಿಗೆ ಒಂದು ಸಹಾಯ ಮಾಡಿ ಬರಲಿ ಟ್ರಾಫಿಕ್ ಇದರ ಬಗ್ಗೆ. ಇಲ್ಲಾದರೆ ಸುಮ್ಮನೆ ಹೋಗಿ ನಿಂತ್ಕೊಂಡು ನೋಡಲಿ ಎಷ್ಟು ಕಷ್ಟ ಇದೆ, ಎಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಒಂದು ಜಂಕ್ಷನಿಂದ ಆಚೆ ಈಚೆ ಪಾಸ್ ಆಗ್ತಾರೆ, ವೆಹಿಕಲ್ ಪಾಸ್ ಆಗ್ತದೆ. ಇದು ಎಲ್ಲವನ್ನು ಕಂಟ್ರೋಲ್ ಮಾಡಬೇಕಾದ್ದು ಅಲ್ಲಿದ ಅವರ ಕರ್ತವ್ಯ. ಅದರಲ್ಲಿ ಒಬ್ಬ ಸಿಗ್ನಲ್ ಜಂಪ್ ಮಾಡಿ ಬಂದರೆ ಅದರಲ್ಲಿ ಆಗುವಂಥ ಟೆನ್ಷನ್. ಮತ್ತು ಬೆಳಿಗ್ಗೆಯಿಂದ ನಾನು ಕಟ್ಪಾಡಿ ಓ ಪಿಯಲ್ಲಿ ಇರುವಾಗ ತುಂಬ ಮೆನ್ ಶಾರ್ಟೇಜ್ ಇದ್ದ ಕಾರಣ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಒಬ್ಬೊಬ್ಬರೇ ಡ್ಯೂಟಿ ಮಾಡಿದ್ದು ತುಂಬ ಸಲ ಇದೆ. ಇದನ್ನೆಲ್ಲ ನಾವು ಇದು ಮಾಡಿಕೊಂಡು ಅದು ಅವ ಬೇರೆಯವರ ಡ್ಯೂಟಿ ಎಲ್ಲ. ಈಗ ನೋಡಿ ಕಟ್ಪಾಡಿ ಓ ಪಿಯಲ್ಲಿ ಎಷ್ಟು ಜಂಕ್ಷನಲ್ಲಿ ಐದಾರು ಜನ ಒಟ್ಟಿಗೆ ಡ್ಯೂಟಿ ಮಾಡ್ತಾರೆ, ಅಷ್ಟು ಹೆವಿ ಇದೆ. ಆವಾಗಲೂ ಅಷ್ಟೇ ಹೆವಿ ಇತ್ತು, ಒಬ್ಬರೊಬ್ಬರೇ ಡ್ಯೂಟಿ ಮಾಡ್ತಾಯಿದ್ರು, ಒಬ್ರು ಎಸ್ಐ ಒಬ್ರು ಡ್ಯೂಟಿ. ಬಾರಿ ಕಷ್ಟ ಅದು, ಧೂಳು ಆ ಧೂಳು ಆಗ ಕೂಡ ಇದು ರಸ್ತೆ ರಿಪೇರಿ ಆಗ್ತಿತ್ತು. ಹೌದು, ಆಯ್ತಾ. ಮತ್ತು ಅದರೊಂದಿಗೆ ಬೇರೆ ಲಾ ಆ್ಯಂಡ್ ಆರ್ಡರ್ ಕೂಡ ನಾವೇ ಮೇಂಟೈನ್ ಮಾಡಬೇಕಿತ್ತು ಅಲ್ಲಿ. ಮತ್ತು ಅಲ್ಲಿ ಆಕ್ಸಿಡೆಂಟ್ ಆದರೂ ಆಚೆ ಈ ಕಡೆ ಈ ಕಡೆ ಎಲ್ಲಿ ಆದರೂ ನಾವು ಹೋಗಿ ಬ್ಲಾಕ್ ಸರಿ ಮಾಡುವಂಥದ್ದು, ನಮ್ಮ ಆಕ್ಸಿಡೆಂಟ್ ಅಟೆಂಡ್ ಮಾಡುವಂಥದ್ದು ಪ್ರತಿಯೊಂದು ಮಾಡಬೇಕಿತ್ತು. ಸರಿ, ನಿಮ್ಮ ಕಷ್ಟಗಳನ್ನು ಸಾರ್ವಜನಿಕರು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದು. ಹೌದು, ಅರ್ಥ ಮಾಡಿಕೊಳ್ಬೇಕು. ಮತ್ತು ಏನೋ ಒಂದು ಸ್ವಲ್ಪ ಒಳ್ಳೆಯದ್ರಲ್ಲಿ ಹೇಳಿದರೆ ಒಂದು ಸಲ ಕೇಳಿಸ್ಕೊಂಡು ಸರಿಯಾಗಿದೆ, ಪದೇ ಪದೇ ಒಕ್ಕಿಕೊಂಡು ಹಾಗೆ ಸರಿಯಿಲ್ಲ ಹೀಗೆ ಸರಿಯಿಲ್ಲ ಮೊಬೈಲ್ ಹಿಡ್ಕೊಂಡು ಓಡಿ ಬರೋದು, ನೀವು ಏನು ಮಾಡ್ತೀರಿ ಅಂತೇಳಿ ಕೇಳುವಂಥದ್ದು. ಒಬ್ಬರೊಬ್ಬರಿಗೆ ಹಾಗೆ ಅಟೆಂಡ್ ಮಾಡ್ಕೊಳ್ಳಿಕ್ಕೆ ಹೋದರೆ ಒಂದು ಸಾಧಾರಣ ಒಂದು ಲಕ್ಷಾಂತರ ಜನ ಬರುವಾಗ ಎಲ್ಲರಿಗೂ ಅದೇ ತರ ಇದು ಮಾಡಿ ಒಬ್ಬ ಮೆಂಟಲ್ ಆಗ್ಬೋದು. ನಾವು ಹೇಳುವ ರೀತಿಯಲ್ಲಿ ಪೇಷನ್ಸ್ ಆಗ ಇರುವುದಿಲ್ಲ. ಸರಿ, ಕೆಲವೊಮ್ಮೆ ಪೊಲೀಸರೇ ಒಳಗೆ ಕೂತ್ಕೊಳ್ತಾರೆ, ಸ್ಟೇರಿಂಗ್ ಇಟ್ಕೊಳ್ತಾರೆ ಅಥವಾ ಕಾಲರ್ ಇಟ್ಕೊಳ್ತಾರೆ, ನಿಜವಾಗಿ ಹಾಗೆ ಇಡಲಿಕ್ಕೆ ಒಂದು ಅಧಿಕಾರ ಇದೆ? ಅಧಿಕಾರ ಇಲ್ಲ. ಆದರೆ ಏನು ಮಾಡುವಂಥದ್ದು, ಕೆಲವು ಸತಿ ನೋಡಿ ಅವರು ಮನುಷ್ಯರಲ್ಲ, ಮನುಷ್ಯ ನೋಡಿ ಒಂದು ಐದು ಬೆರಳಲ್ಲಿ ಎಲ್ಲ ಬೆರಳು ಕರೆಕ್ಟಾಗಿ ಇದೆಯಾ? ಇಲ್ಲ. ಒಬ್ಬರಿಗೆ ಸಿಟ್ಟು ಜಾಸ್ತಿ ಇರ್ತದೆ, ಎರಡು ಮಕ್ಕಳಲ್ಲಿ ಒಬ್ಬರಿಗೆ ಆಸೆ ಜಾಸ್ತಿ ಇರ್ತದೆ, ಅತಿಯಾಸೆ ಇರ್ತದೆ, ಒಬ್ಬರು ತುಂಬ ಪ್ರಾಂಪ್ಟ್ ಆಗಿರ್ತಾರೆ ಅಲ್ವಾ, ಒಬ್ಬರು ನಿಯತ್ತಾಗಿರ್ತಾರೆ, ಸ್ವಲ್ಪ ಮಾನವೀಯತೆ ಇದ್ದವರು ಕೆಲವರು ಇದ್ದಾರೆ, ಅದು ತಾಳ್ಮೆ ಇದ್ದವರು ಇದ್ದಾರೆ, ತಾಳ್ಮೆ ಇಲ್ಲದವರು ಇಲ್ಲದವರು ಇದ್ದಾರೆ. ಮನುಷ್ಯ ಆದಮೇಲೆ ಪ್ರತಿಯೊಂದು ಪೊಲೀಸರ ಮೇಲೆ, ಟ್ರಾಫಿಕ್ ಪೊಲೀಸರಲ್ಲಿ ಯಾವುದೇ ಪೊಲೀಸರಲ್ಲಿ, ಅವರು ಡೈರೆಕ್ಟ್ ಆಗಿ ಫೀಲ್ಡಿಗೆ ಬಂದು ಡ್ಯೂಟಿ ಮಾಡ್ತಾರೆ, ಅವರು ಆಫೀಸ್ನಲ್ಲಿ ಕೂತ್ಕೊಂಡು ಮಾಡುವಂಥ ಡ್ಯೂಟಿ ಅಲ್ಲ, ಜನರೊಟ್ಟಿಗೆ ನೇರವಾಗಿ ಬೆರೀತಾರೆ. ಹಾಗಾಗಿ ಎಲ್ಲವೂ ಕೂಡ ನಮಗೆ ಅವರು ಹತ್ರ ಬಂದದ್ದು ನಮ್ಮೊಟ್ಟಿಗೆ ಮಿಂಗಲ್ ಆಗೋದ್ರಿಂದ ನಾವು ಅವರ ಬಗ್ಗೆ ಹುಡುಕನ್ನು ಹುಡುಕುವುದೇ ಜಾಸ್ತಿ. ಆದರೆ ಎಷ್ಟು ಜನ ಪೊಲೀಸರು ಅಪಘಾತದಲ್ಲಿ ಬಿದ್ದು ಒದ್ದಾಡ್ತಿರೋರನ್ನು ಅರ್ಜೆಂಟ್ನಲ್ಲಿ ಹೋಗಿ ಯಾವ್ಯಾವುದು ವ್ಯವಸ್ಥೆ ಮಾಡಿ, ನಾವು ಎಷ್ಟೋ ಸಲ ಯಾವುದೋ ವೆಹಿಕಲ್ ಅಡ್ಡ ಹೋಗ್ತಾ ಇದ್ರೆ ಅದನ್ನು ಫೋರ್ಸ್ಫುಲ್ಲಿ ಅಡ್ಡ ನಿಲ್ಲಿಸಿ ಅದರಲ್ಲಿ ತಕೊಂಡೋಗಿ ಜೀವ ರಕ್ಷಣೆ ಮಾಡಿದ್ರು ತುಂಬ ಸಲ ಇದೆ. ಅದು ಲೆಕ್ಕಕ್ಕೆ ಬರುವುದೇ ಇಲ್ಲ, ಅದನ್ನು ಯಾರು ಹೇಳುವುದಿಲ್ಲ. ಬರೀ ಹಾಗೆ ದಕ್ಷ ಪ್ರಾಮಾಣಿಕ ಪೊಲೀಸರ ಕರ್ತವ್ಯವನ್ನು ಮಾಧ್ಯಮವಾಗಲಿ ಅಥವಾ ಮೊಬೈಲ್ನಲ್ಲಿ ವೈರಲ್ ಮಾಡುವವರಾಗಲಿ ಅವರಿಗೆ ಪುರುಷ ನೋಡಿ, ಮೊನ್ನೆದೇ ಘಟನೆ, ಒಂದು ಚಾನಲ್ ಟಿ ವಿ ಚಾನಲ್ ನಮ್ಮ ಫ್ರೆಂಡ್ಸೇ, ಅದು ಇದರದ್ದು ನಮ್ಮ ಮಣಿಪಾಲದ ಒಂದು ರಾಬರಿ ಕೇಸನ್ನು ಹಾಗೆ ಹೀಗೆ ಪೊಲೀಸರಿಗೆ ಸಿಕ್ಕಾಪಟ್ಟೆ ಬೈದು ಒಂದು ಪ್ರೋಗ್ರಾಮ್ ಮಾಡಿದ್ರು. ಸ್ವಲ್ಪ ದಿವಸ ನಂತರ ಅದು ರಾಬರಿ ಮಾಡಿದಂಥ ಆರೋಪಿಗಳನ್ನು ಎಲ್ಲರನ್ನೂ ಹಿಡಿದುಕೊಂಡು ಬಂದು ಜೈಲಿಗೆ ಹಾಕಿದ್ರು. ಇದನ್ನು ಕೂಡ ತೋರಿಸ್ಬೇಕೇ? ಅದು ತೋರಿಸುದಿಲ್ಲ. ಆ ಪ್ರೋಗ್ರಾಮ್ ಇದ್ರ ಬಗ್ಗೆ ಏನು ಮಾಡ್ಬೇಕೇ? ಅದು ಹೇಳುದು ಥ್ಯಾಂಕ್ಲೆಸ್ ಜಾಬ್ ಅಂತ ಹೇಳ್ತಾರಲ್ಲ, ಅದು ಪೊಲೀಸರ ಥ್ಯಾಂಕ್ಲೆಸ್ ಜಾಬ್. ಹೌದು. ಸರಿ, 24 hours ಡ್ಯೂಟಿ ಇದೆ ನಿಮಗೆ, ರಜೆಯಲ್ಲಿ ಇದ್ದರೂ ಕೂಡ ಏನಾದರೂ ಆಗಿತ್ತಿದ್ರೆ ಹಿಂದೆ ಬಾಪ ಅಂತ ಹೇಳಿದ್ರೆ ಬರಬೇಕು ನೀವು. ಅಲ್ಲ, ನಾನು 8 ಗಂಟೆ ಡ್ಯೂಟಿ ಮಾಡಿದೆ ಸರ್. ರಜೆಯಲ್ಲಿದ್ದರೂ ಡ್ಯೂಟಿ, ನಮ್ಮ ಎದುರು ಯಾವುದಾದ್ರೂ ಮರ್ಡರ್ ಆಗ್ತಾ ಇದ್ರೆ ನಾವು ರಜೆಯಲ್ಲಿದ್ದೇನೆ ಅಂತೇಳಿ ನಾವು ಅದನ್ನು ಅಟೆಂಡ್ ಆಗದೆ ಇದು ಮಾಡ್ಲಿಕ್ಕೆ, ನೀನು ಏನು ಮಾಡಿದಿಂದ ಅಂತ ಉದಾಹರಣೆ ಕೂಡ ಇದೆ ಒಂದು ಇಲ್ಲಿ ನಡೆದ ಘಟನೆಯಲ್ಲಿ. ರಜೆಯಲ್ಲಿ ಇದ್ರೂ ಅವನು ಅಟೆಂಡ್ ಆಗ್ಬೇಕು ಅದಕ್ಕೆ. ಪುನಃ ಈಗ ಒಂದು ಸ್ವತಂತ್ರವಾಗಿ ಒಬ್ಬ ಪೊಲೀಸರಿಗೆ, ಯಾಕೆಂದ್ರೆ ನಿಮ್ಮ ಮೇಲಿನವರು ರಸ್ತೆಯಲ್ಲಿ ನಿಂತ್ಕೊಂಡು ಡ್ಯೂಟಿ ಮಾಡೋಲ್ಲ, ಕೆಳವರ್ಗದ ಪೊಲೀಸ್ ಸಿಬ್ಬಂದಿಗಳನ್ನು ಕಾನ್ಸ್ಟೇಬಲ್ಗಳನ್ನು ಹಾಕಿ ಬಿಡ್ತಾರೆ, ಆರ್ ಟಿ ಒ ಡ್ಯೂಟಿ ಹಾಕೊಂಡು ಬಿಡ್ತಾರೆ. ಈ ಮೇಲ್ವರ್ಗದವರಿಗೆ ಖಾಲಿ ಆಜ್ಞೆ ಕೊಟ್ಟು ಸೊ ನಿಮಗೆ ಸ್ವತಂತ್ರವಾಗಿ ಡ್ಯೂಟಿ ಮಾಡಲಿಕ್ಕೆ ಬಿಡುವುದಿಲ್ಲ, ನೀವು MLAಗೂ ಹೆದರಬೇಕು, ಲೋಕ ಜನಪ್ರತಿನಿಧಿಗಳಿಗೂ ಕೂಡ ಸಲಾಮ್ ಹೊಡಿಬೇಕು, ನಿಮ್ಮ ಮೇಲಧಿಕಾರಿಗಳಿಗೂ ಸಲಾಮ್ ಹೊಡಿಬೇಕು, ಇಲ್ಲಿರುವಂಥ ಉದ್ಯಮಿಗಳಿಗೂ ಸಲಾಮ್ ಹೊಡಿಬೇಕು, ಅವರ ಮಗ ಏನಾದರೂ ಮಾಡಿದರೂ ಕೂಡ ಸಲಾಮ್ ಹೊಡಿಬೇಕು. ಇದು ಒಂದು ರೀತಿಯ ಬಂಧನದಲ್ಲಿ ಕೆಲಸ ಅಂತ. ನೋಡಿ ಸರ್, ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ಅಧಿಕಾರಿ ಇರಲಿ, ಯಾರೇ ಇರಲಿ, ನಾ ಹೇಳುವಂಥದ್ದು ಪ್ರತಿಯೊಂದು ವಿಷಯ ಆಗುವಂಥದ್ದು ಒಂದು ಇದು ಕೂಡ ಅವರವರ ಮೇಲೆ ಡಿಪೆಂಡ್ ಆಗಿರ್ತದೆ. ಎಲ್ಲರೂ ಸಲಾಮ್ ಹೊಡಿತಾರಂತೇಳಿ ನೀವು ಹೇಳಿದರೆ ಅದು ತಪ್ಪು.
ನಾವು ಇಲ್ಲಿ ಡ್ಯೂಟಿ ಮಾಡುವಾಗ ಯಾಕೆ ಸಲ ಮಾಡಬೇಕಂತೇಳಿ ಕೇಳೋರು ತುಂಬ ಜನ ಇದ್ದಾರೆ. ನಮಗೆ ಆ್ಯಕ್ಚುಲಿ ಅವರ ಜಗತ್ತಿನ ಬಗ್ಗೆ ನಮಗೆ ಹೆಚ್ಚಿನ ವಿಷಯ ಗೊತ್ತಿಲ್ಲ. ಎಷ್ಟು ಜನ ಕಂಟೆಸ್ಟ್ ಮಾಡ್ತಾರೆ ಕೆಲವು ವಿಷಯದಲ್ಲಿ, ಆ ರೀತಿ ಈಗ ಹೋಗಿದೆ. ಅದೆಲ್ಲ ಬ್ರಿಟಿಷ್ ಕಾಲದಲ್ಲಾಯಿತು, ಈಗ ಈಗ ಇದರಿಂದ ಸ್ವಲ್ಪ ಹಿಂದೆ ಬರ್ತಾ ಇದೆ. ಮತ್ತು ಇನ್ನೊಂದು, ಅಧಿಕಾರಿಗಳು ಕೂಡ ಪಿ ಎಸ್ ಐ ವರೆಗೆ ಅಧಿಕಾರಿಯವರು, ಅವರು ಕೂಡ ಟ್ರಾಫಿಕ್ ವಿಷಯದಲ್ಲಿ ಅವರು ಕೂಡ ರಸ್ತೆಯಲ್ಲೇ ಸಾರ್ವಜನಿಕವಾಗಿ ಡ್ಯೂಟಿ ಮಾಡ್ತಾರೆ. ಅವರು ಆಫೀಸ್ನಲ್ಲಿ ಕೂತ್ಕೊಳ್ಳೋದಿಲ್ಲ ಹೆಚ್ಚಾಗಿ. ಅವರಿಗೂ ಒಂದು ಇದಿದೆಲ್ಲ, ಒಂದು ಇಂಥ ಒಂದು ಇದು ಪಾಲನೆ ಮಾಡಬೇಕು ಅಂತ ಒಂದು ಇದಿದೆ. ಮತ್ತು ನಿಜವಾಗಿ ಒಂದು ಹೇಳುವಂಥದ್ದು ಏನಂದರೆ, ಎಸ್ಕಾರ್ಟ್ ಎಸ್ಕಾರ್ಟ್ ಅಂತೇಳಿ ಹೇಳ್ತಾರಲ್ಲ, ಅದರಿಂದ ಹೆಚ್ಚಾಗಿ ಜನರಿಗೂ ತೊಂದರೆ ಆಗುವಂಥದ್ದು, ಪೊಲೀಸ್ ಡಿಪಾರ್ಟ್ಮೆಂಟಿಗೂ ತೊಂದರೆ ಆಗುವಂಥದ್ದು. ಯಾರೋ ಒಬ್ಬ ದೊಡ್ಡ ಮಿನಿಸ್ಟರ್ ಬರ್ತಾನಂತ ಹೇಳಿ ಅಡ್ಡ ಹಾಕಿ ಅವರನ್ನು ಜನರನ್ನು ಕಾಯಿಸಿ, ಆ ಕಡೆ ಜನರು ಇವರು ಯಾರಪ್ಪ ನಮ್ಮನ್ನ ಆಗದಿಂದ ನಾವು ಕಾಯಿಸ್ಕೊಂಡು, ಆಗ ಅಲ್ಲಿ ಕೆಂಗಣ್ಣಿಗೆ ಗುರಿಯಾಗುವಂಥ ಯಾರು, ಆ ಪಾಯಿಂಟ್ನಲ್ಲಿ ಇರುವಂಥ ಪೊಲೀಸರು. ಸರಿ, ರಸ್ತೆಯಲ್ಲಿ ನಿಂತ್ಕೊಂಡು ಒಬ್ಬ ಪೊಲೀಸ್ನಾಗಿ ಕರ್ತವ್ಯ ನಿರ್ವಹಿಸುವುದು ಮತ್ತು ಕತ್ತರಿಯ ಮೇಲೆ ನಿಂತ್ಕೊಂಡು ಸರ್ಕಸ್ ಮಾಡೋದು ಕೂಡ ಒಂದೇ. ಜನರಿಗೆ ಮತ್ತು ಪೊಲೀಸರಿಗೆ ಇಬ್ಬರಿಗೂ ಕೂಡ ತಾಳ್ಮೆ ಬೇಕು ಅಂತ ಹೇಳಿ ನಮ್ಮ ಅತಿಥಿಗಳು ಹೇಳ್ತಾ ಇದ್ದಾರೆ. ಗಾಡಿ ಬಿಡುವ ಚಾಲಕ ಅಥವಾ ಮಾಲಕನಿಗೂ, ರಸ್ತೆ ಕಾಯುವ ಅಥವಾ ಸುರಕ್ಷಾವನ್ನು ನೋಡಿಕೊಳ್ಳುವಂಥ ಪೊಲೀಸ್ ಸಿಬ್ಬಂದಿಗೂ ತಾಳ್ಮೆ ಎಂಬುದು ಬೇಕು. ಆವಾಗ ಈ ಸಮಸ್ಯೆಗಳೇ ಬರುವುದಿಲ್ಲ ಅಥವಾ ಈ ದಂಡಗಳೇ ಇರುವುದಿಲ್ಲ ಅಂತೇಳಿ. ಈಗ ನನ್ನ ಪ್ರಶ್ನೆ, ಈ ದಂಡವನ್ನು ದುಪ್ಪಟ್ಟುಗೊಳಿಸಿದ್ದು ಏಕೆ ಅಂತ? 500 ಇದ್ದದ್ದು 1,000, 1,000 ಇದ್ದದ್ದು 2,000, 10,000, ಹೀಗೆ ಡಬಲ್ ಡಬಲ್ ಮಾಡುತ್ತಾ ಹೋದ್ರಲ್ಲ. ನೋಡಿ ಸರ್, ಈಗ ನೀರಿಗೆ ಸ್ಕ್ಯಾರ್ಸಿಟಿ ಆದಾಗ ಮುನ್ಸಿಪಾಲ್ಟಿಯವರು ಕೆಲವು ಸಲ ನೀರಿನ ಬಿಲ್ ಜಾಸ್ತಿ ಮಾಡ್ತಾರೆ. ಆಗ ಆಟೋಮೆಟಿಕ್ ಆಗಿ ಜನರಿಗೆ ಏನು ತಿಳುವಳಿಕೆ ಬರ್ತದೆ, ನೀರು ಉಳಿಸಿ, ನೀರನ್ನು ಸ್ವಲ್ಪ ಉಳಿತಾಯ ಮಾಡುವ. ಅದೇ ರೀತಿಯಲ್ಲಿ ಈಗ ದಂಡ ಹಾಕಿದ್ರಲ್ಲ, 100 ರೂಪಾಯಿ 50 ರೂಪಾಯಿ ದಂಡ ಕೊಟ್ಟರೆ ಯಾರಿಗೂ ಏನು ಅನ್ಸೋದಿಲ್ಲ. ಅದೇನು ಸಿಲ್ಲಿ, ಅದು ಕಡಲೆ ತಿನ್ನೋ ದುಡ್ಡು ಅಂತ ಅನಿಸ್ತದೆ. ಅದೇ ಪನಿಷ್ಮೆಂಟ್ ಇದೆ, 15,000 ನೀ ಡ್ರಂಕ್ ಅಂಡ್ ಡ್ರೈವ್ಗೆ ಎರಡನೇ ಸತಿ ಕೊಡ್ತೀಯ, ಫಸ್ಟ್ ಟೈಮ್ ಕೊಡುವಾಗ 10,000 ಕೊಡ್ತೀಯ, 3 ತಿಂಗಳು ಶಿಕ್ಷೆ ಅದರೊಳಗು ಯಾವುದು ಕಟ್ಟದೇ ಇದ್ರೆ. ಅದನ್ನೆಲ್ಲ ನೋಡುವಾಗ ಆಟೋಮೆಟಿಕಲಿ ಅವೇರ್ನೆಸ್ ಬರಲೇಬೇಕು ಅವನಿಗೆ, ಅವನು ಎಷ್ಟು ಸಲ ಅಂತೇಳಿ ಒಂದು ಇದು ಮಾಡ್ತಾನೆ. ಮತ್ತು ಅವರು ಲೈಸೆನ್ಸ್ 2 ಸತಿ ಆದ ನಂತರ ಕ್ಯಾನ್ಸಲ್ ಆಗ್ತದೆ ಅಲ್ವಾ. ಮತ್ತು ನೋಡಿ, ವೀಲಿಂಗ್ ಮಾಡುವಂಥದ್ದು, ರಸ್ತೆಯಲ್ಲಿ ರಫ್ ಆಗಿ ಹೋಗುವಂಥದ್ದು, ಅದೆಲ್ಲ ಯಾವಾಗ ಮತ್ತೆ ಕಂಟ್ರೋಲ್? ಅಂಥವರಿಗೆ ಉಂಟಲ್ಲ, ಒಂದು ಮನವರಿಕೆ ಬರಬೇಕಿದ್ರೆ ಅವರಿಗೆ ಹಿಡಿದು ಅದು ದಂಡ ಹಾಕೋದಲ್ಲ, ಆ ವೆಹಿಕಲನ್ನೇ ಸೀಸ್ ಮಾಡಿ ಸೀದಾ ಕೋರ್ಟಿಗೆ ಕೊಡಬೇಕು, ಅದನ್ನು ಹರಾಜು ಮಾಡಿ ಆ ದುಡ್ಡನ್ನು ಸರ್ಕಾರ ಕೊಡಬೇಕು. ವೆಹಿಕಲ್ಲೇ ಬೇಡ ಅವರಿಗೆ, ಯಾಕೆ ಆ ಥರ ಮಾಡ್ತಾರೆ? 2-3 ಸಲ ಸಿಕ್ಕಿ ಬಿದ್ದರೆ ಸರ್. ಈಗ ಡಾಕ್ಯುಮೆಂಟ್ಸ್ಗಳನ್ನು ನೀವು ಹೇಳಿದಿರಿ, ಅದು ಪಿ ಯು ಸಿ ಇರ್ಬೋದು, ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟ್, ಡಿ ಎಲ್ ಇರ್ಬೋದು, ಆರ್ ಸಿ ಇರ್ಬೋದು, ವಿಮೆ ಲೈಸೆನ್ಸ್ ಇರ್ಬೋದು, ಇದು ಇನ್ಸೂರೆನ್ಸ್ ಇರ್ಬೋದು, ಇದು ಒರಿಜಿನಲ್ ಇಟ್ಕೊಳ್ಬೇಕಾ? ಒರಿಜಿನಲ್ ಅಂದರೆ ಹೆಚ್ಚಾಗಿ ಒರಿಜಿನಲ್ ಇಟ್ಕೊಳ್ಬೇಕು, ಆದರೆ ನೋಟರಿ ಅಟೆಸ್ಟೆಡ್ ಮಾಡಿ, ನೋಟರಿ ಅಟೆಸ್ಟೆಡ್ ಅದೇ ಅದಾಗುತ್ತೆ, ಅದು ಸಹ ಆಗ್ತದೆ. ಅದು ಈಗ ಎಲ್ಲ ಕಂಪ್ಯೂಟರೈಸ್ ಅಲ್ಲ. ಈಗ ಅವರು ಎಲ್ಲಿವರೆಗೆ ಅಂದರೆ ಪೊಲ್ಯೂಷನ್ ಸರ್ಟಿಫಿಕೇಟ್ ನಿಮಗೆ ಆಗಿದೆಯೋ ಇಲ್ಲೋ ಅಂತೇಳಿ ಅವರದ್ದು ಇದರಲ್ಲೇ ಡಿಜಿಟಲ್ ಲಾಕ್ನಲ್ಲಿ ಅದೆಲ್ಲ ಸಿಸ್ಟಮ್ ಇರುವಾಗ, ಇನ್ನು ನೆಕ್ಸ್ಟ್ ಬಂದಿದೆ ನೋಡಿ, ಒಂದು ಇ ಬಿಲ್ ಸಿಸ್ಟಮ್ ಯಾವುದೋ ಒಂದು ಬಂದಿದೆ, ಡಿಜಿಟಲ್ ಡಿಜಿಟಲ್ ಲಾಕರ್ ಹೌದು. ಮತ್ತು ಅದರಲ್ಲಿ ಅದಲ್ಲ, ಈಗ ಫೈನ್ ಕಟ್ಟುವಲ್ಲಿಯೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಒಂದು ಇಂಪ್ಲಿಮೆಂಟ್ ಮಾಡ್ತಾ ಇದೆ ಈ ವರ್ಷದಿಂದ. ಅದು ಇ ಬಿಲ್ ಸಿಸ್ಟಮ್ ಯಾವುದೋ ಒಂದಿದೆ, ಅದು ಅದರಲ್ಲಿ ಫೈನ್ ನೀವು ಹಣದ ರೂಪದಲ್ಲೇ ಕೊಡ್ಬೇಕಂತೇಳಿ, ಅವರು ಲಂಚ ತಗೊಳ್ತಾರೆ, ಇವರು ಲಂಚ ತಗೊಳ್ತಾರೆ, ನೇರವಾಗಿ ಹಣ ಸರ್ಕಾರಕ್ಕೆ ಹೋಗ್ತದೆ. ಅದೆಲ್ಲ ಸಿಸ್ಟಮ್ ಇನ್ನಿನ್ನು ಒಂದೊಂದೇ ಬಂದು, ಮತ್ತು ಈಗ ಕೆಲವು ಕಡೆಯಲ್ಲಿ ನೋಡಿ, ಅವರು ಯಾರು ತಡೆಯುವುದಿಲ್ಲ, ಸಿ ಸಿ ಕ್ಯಾಮ್ರಾದಲ್ಲೇ ಫೋಟೋ ಹಾಕಿ ಅವ್ರ ಮನೆಗೆ ಸ್ಲಿಪ್ ಹೋಗ್ತದೆ ದಂಡ ಸಿಸ್ಟಮ್ ಅಂತ. ಫಾರಿನ್ ಸಿಸ್ಟಮ್ ಅಂತೇಳಲ್ಲ, ಇಲ್ಲೇ ಮಂಗಳೂರಲ್ಲೂ ಇದೆ ಅದು ಸಿಸ್ಟಮ್, ಬೆಂಗಳೂರು, ಮೈಸೂರು ಎಲ್ಲ ಕಡೆ ಇಲ್ಲೂ ಇದೆ. ನಾನು ತಿಳಿದ ಪ್ರಕಾರ ಒಂದು 10 ವರ್ಷದಿಂದ ನಾನು ಅಲ್ಲಿ ಡ್ಯೂಟಿಗೆ ಹೋಗಿದ್ದೆ, ಅಲ್ಲಿ ಹೋಮ್ ಮಿನಿಸ್ಟರ್ಗೆ ಕೆಲವು ಸಲ ದಂಡ ಬಿದ್ದಿತ್ತು ಕಾರ್ನಲ್ಲಿ. ಯಾವಾಗ ಈಗಲ್ಲ, ಒಂದು 7 ರಾಜ್ಯದ ಗೃಹ ಮಂತ್ರಿಗೆ ಫೋನ್, 2-3 ಸಲ ಅವರು ಸ್ಟೇಷನ್ಗೆ ಬಂದು ಫೈನ್ ಕಟ್ಟಿ ಹೋಗಿದ್ದಾರೆ. ಯಾಕಂದ್ರೆ ಯಾರು ನೋಟಿಸ್ ಬರೋದಿಲ್ಲ, ಏನಿಲ್ಲ, ಸಿ ಸಿ ಕ್ಯಾಮ್ರಾದಲ್ಲೇ ಫುಲ್ ಆಪರೇಟ್. ಹಾಗಾಗಿ ಸಿಸ್ಟಮ್ ಇನ್ನೂ ಸ್ಟೆಪ್ ಬೈ ಸ್ಟೆಪ್ ಚೇಂಜ್ ಆಗ್ತದೆ, ಅಳವಡಿಕೆ ಆಗುತ್ತೆ. ಈಗ ಇನ್ನೊಂದು ಪ್ರಶ್ನೆ ನಿಮಗೆ, ಈಗ ನಾನು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದೆ, ನೀವು ಹಿಡಿದ್ರಿ, 10,000 ರೂಪಾಯಿ ಕಟ್ಟಬೇಕು, ಇಲ್ಲ ಸುತ್ತಮುತ್ತ ಯಾರು ಇಲ್ಲ,
ಓಕೆ ಸಿಕ್ಕಿಬಿದ್ದೆ ನಾನು. ಸಂದೀಪ್ ರವ್ ನೀವು 1,000 ರೂಪಾಯಿ ಕೊರ್ಪ್ಯಾನು ಬೇಡಿಗೆ ಅಂತ ಹೇಳಿ, ಇಲ್ಲಿ ಈ ದಂಡ ದುರ್ಬಳಕೆ ಆಗುವುದಿಲ್ಲವೋ ಅಂತ ಕೇಳುವಂಥದ್ದು ನಾನು. ದುರ್ಬಳಕೆ ನೋಡಿ, ಪ್ರಜ್ಞಾವಂತ ನಾಗರಿಕ ಎಲ್ಲವನ್ನು ಮಾತಾಡುವಂಥವನು ಆ ದಂಡವನ್ನು ನೇರವಾಗಿ ಇವರಿಗೆ ಯಾಕೆ ಕೊಡಬೇಕು ಅಂತ ನಾ ಕೇಳುವಂಥದ್ದು ಅಲ್ವಾ? ಸಾಧ್ಯ ಇಲ್ವಾ? ಅವನು ದಂಡ ಕಟ್ಟಲಿಕ್ಕೆ ಆಗೋದಿಲ್ವ? ನಾನು ಹೀಗೆ ಮಾಡಲೇ ಇಲ್ಲ ಅಂತ ಕೋರ್ಟಿಗೆ ಹೋಗಲಿ, ಅವರ ಮೇಲೆ ದೂರು ಹಾಕೋದಕ್ಕಿಂತ ಲಂಚ ಯಾಕೆ ನಾನು ಕೊಡಬೇಕು? ನಿಯಮದ ದುರುಪಯೋಗ ಮಾಡಿಕೊಂಡು ಅಲ್ಲಿ ಡ್ಯೂಟಿಗೆ ನಿಂತ ಪೊಲೀಸಿಗೆ ಲಾಭ ಆಗುದಿಲ್ವಾ, ಭ್ರಷ್ಟಾಚಾರಕ್ಕೆ ದಾರಿ ಆಗುದಿಲ್ವಾ? ನಾನು ನಾನು ಕೂಡ ಅದೇ ಹೇಳಿದ್ದು. ಅವರಿಗೆ ಲಂಚ ಕೊಡುವ ಬದಲು ಅವರು ಪ್ರೊಟೆಸ್ಟ್ ಮಾಡಲಿ, ಇದಕ್ಕೆ ನಮ್ಮ ಕೋರ್ಟಿಗೆ ಹೋಗಲಿ, ಅದು ನಾನು ಮಾಡಲೇ ಇಲ್ಲ, ತಪ್ಪು ಮಾಡಲೇ ಇಲ್ಲ ಅಂತೇಳಿ ಅದನ್ನು ನೋಟಿಸ್ ಇಟ್ಕೊಂಡು ಕೋರ್ಟಲ್ಲಿ ಫೈಟ್ ಮಾಡಲಿ. ಅದು ಬಿಟ್ಟು ನಾನು 100 ಅವ್ರಿಗೆ ಕೊಟ್ಟೆ ಇವ್ರಿಗೆ ಕೊಟ್ಟೆ ಅಂತೇಳಿ ಬಂದು ವಾದ ಮಾಡುವಂಥದ್ದಲ್ಲ. ಏನಿದ್ರು ನೇರ ಅವ್ರ ಹತ್ರನೇ ಇದು ಮಾಡಿಕೊಂಡು ಅದಕ್ಕೇನು ಇದು ಸೊಲ್ಯೂಷನ್ ಇದೆ ಅದು ಮಾಡ್ಕೊಂಡು ಹೋಗಬೇಕು. ಯಾಕೆ ಕೊಡಬೇಕು ಲಂಚ? ಯಾಕೆ ಕೊಡಬೇಕು ಹೇಳು ನಾನು. ಮತ್ತು ನಾನು ಅದು ಅವರು ತಕೊಳ್ಳೋದು ಸರಿ ಅಂತ ಹೇಳುದಿಲ್ಲ ಅಂತ ನೋಡಿ, ನಾನು ಈಗಾಗಲೇ ಹೇಳಿದ್ದೇನೆ. 1,00,000 ಜನ ಪೊಲೀಸ್ ಇದ್ದಾರೆ ನಮ್ಮ ಕರ್ನಾಟಕ ಇದರಲ್ಲಿ, ಎಲ್ಲರೂ ಒಂದೇ ರೀತಿಯಲ್ಲಿ ಇರ್ತಾರೆ. ಅವರು ಕೂಡ ಮನುಷ್ಯರೇ, ಮನುಷ್ಯನ ಸಹಜ ಗುಣ. ಕೆಲವರು ಉತ್ತಮವಾಗಿರ್ತಾರೆ, ಕೆಲವರಿಗೂ ಅದರಲ್ಲಿ ಆಸೆ ಅಂತೇಳಿ ಇರ್ತದೆ, ಕೆಲವರು ಸ್ಟ್ರಿಕ್ಟ್ ಆಗಿರ್ತಾರೆ. ಒಬ್ಬ ಮನುಷ್ಯ ಸಹಜ ಗುಣ ಅದು, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇರುವಂಥದ್ದು, ಎಲ್ಲ ಇಲಾಖೆಯಲ್ಲೂ ಇರುವಂಥದ್ದು. ಅದೇ ಇವರು ಯಾಕೆ ಕಾರವಾಗಿ ಮಾತಾಡ್ತಾರೆ ಯಾಕೆ ಅಂತ ಹೇಳಿದರೆ, ಒಂದು ಸಾರಿಗೆಯ ಒಂದು ನಿಯಮವನ್ನು ಅಳವಡಿಸಲಿಕ್ಕೆ, ಒಂದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸರ್ಕಾರ ಮತ್ತು ನಮ್ಮ ಕೋರ್ಟ್ ಅದು ಇದೆಲ್ಲ ಕಾನೂನು ಎಲ್ಲವನ್ನು ಮಾಡ್ಬೋದು. ಇಂಪ್ಲಿಮೆಂಟ್ ಮಾಡೋರು ಯಾರು? ಜನರಿಗೆ ನೇರವಾಗಿ ಮಾಡುವಂಥವ್ರು ಯಾರು? ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್, ಇನ್ನೊಂದು ಆರ್ ಟಿ ಓ. ಇವರು ಇಬ್ಬರಿಂದಲೇ ಸಾಧ್ಯ? ಈಗ SDI ಕ್ಲರ್ಕ್ ಬಂದು ನಿನಗೆ ಫೈನ್ ಅಂತೇಳಿ ಬರ್ದುಕೊಳ್ಳಿಕ್ಕೆ ಆಗುತ್ತಾ? ಇಲ್ಲ, ಅದೇ ಚಾನಲ್ ತ್ರೂ ಅಲ್ಲಿ ಹೋಗಬೇಕು. ಹೌದಾ? ಈ ಮದ್ಯ ವ್ಯವಸ್ಥೆ, ಈ ಸರ, ಈ ನಿಷೇಧ ಅದು ಇದೆಯಲ್ಲ, ಕೆಲವೆಲ್ಲ ಸಿಸ್ಟಮ್ ಇದೆಯಲ್ಲ ಕಳ್ಳಬಟ್ಟಿ, ಅದಕ್ಕೆ ಅಪಕಾರಿಯವರು ಹೇಗಿದ್ದಾರೆ? ಆದರೆ ಆಲ್ಟರ್ನೇಟ್ ಆಗಿ ಪೊಲೀಸ್ ಕೂಡ ಅದಕ್ಕೆ ಕೈ ಹಾಕ್ಬೋದು ಇಲಾಖೆ ಅಲ್ವಾ? ಅದೇ ರೀತಿಯಲ್ಲಿ ಈಗ ನಮ್ಮ FIR ಮಾಡುವ ಅಧಿಕಾರ SHO ಯಾಕೆ ಇದೆ ಪೊಲೀಸ್ ಸ್ಟೇಷನಲ್ಲಿ? ಅದೇ ಹೇಳುವಂಥದ್ದು, ಅದೇ ಅಧಿಕಾರ ನಮ್ಮ ಬೇರೆ ಡಿಪಾರ್ಟ್ಮೆಂಟಿಗೆ ಯಾಕೆ ಕೊಡಲಿಲ್ಲ? ಅದಕ್ಕಾಗಿ ನೇರವಾಗಿ ಈ ಟ್ರಾಫಿಕ್ ರೂಲ್ಸ್ ಅದು ಇದು ಸರ್ಕಾರ ಆಗಲಿ ನಮ್ಮ ಇದು ಕೋರ್ಟ್ ಆಗಲಿ ಯಾವುದೇ ಕಾನೂನು ತಂದರು ಅದನ್ನು ಇಂಪ್ಲಿಮೆಂಟು ನೇರವಾಗಿ ನಾವು ಭಾಗವಹಿಸುವವರು ಪೊಲೀಸರು ಅಂತ ನಾ ಹೇಳಲಿಕ್ಕೆ. ಸರಿ ಸರಿ, ಒಂದು ಸರಿ. ಇನ್ನೊಂದು ಪ್ರಶ್ನೆ, ಪೊಲೀಸರ ಭಾಷೆ ಒರಟು, ತಾಳ್ಮೆಯಿಂದ ಸಂಯಮದಿಂದ ಮಾತನಾಡುವವರು ಅವರ ಹಾಗೆಲ್ಲ ಒಂದು ರಾಜಪ್ರಭು ಮಹಾರಾಜನಾಗೆ ಒಂದು ಗಡಸತ್ವದಲ್ಲಿ ಮಾತನಾಡುವುದು ಅಥವಾ ಏಕವಚನದಲ್ಲಿ ಮಾತನಾಡುವಂಥದ್ದು, ಮುಂದಿನ ವ್ಯಕ್ತಿಗೆ ಅವಮರ್ಯಾದೆಯಾಗಿ ಮಾತನಾಡುವಂಥದ್ದು ಅಂತೇಳಿ ಸಹಜವಾಗಿ ದೂರಿದೆ. ನೀವು ಎಷ್ಟರ ಮಟ್ಟಿಗೆ ಇದನ್ನು ಒಪ್ಕೊಳ್ತೀರಾ? ನೋಡಿ ಸರ್, ಒಂದು ಮನುಷ್ಯ ಒಂದು ಅಷ್ಟು ರಫ್ ಆಗಿ ಬೆಳಗಿಂದ ರಾತ್ರಿವರೆಗೆ ಬಿಸಿಲಲ್ಲಿ ಕರಟಿ ಮತ್ತು ನೈಟ್ ಡ್ಯೂಟಿ ಮಾಡಿ ಅವರ ಮೆಂಟಲ್ ನಮ್ಮ ವೈಜ್ಞಾನಿಕವಾಗಿ ಪರೀಕ್ಷೆ ಇದು ಮಾಡುವವರೇ ಒಂದು ಹೇಳ್ತಾರೆ. ಯಾವುದು ನಮ್ಮ ಒಂದು ಆಯೋಗವೇ ವರದಿ ಕೊಟ್ಟಿದೆ, ಮುಖ್ಯವಾಗಿ 500 ಜನಕ್ಕೆ ಮಿನಿಮಮ್, ಒಂದು 500 ಜನಕ್ಕಾದರೂ ಒಬ್ಬ ಪೊಲೀಸ್ ರೀತಿಯಲ್ಲಿ ಇಲ್ಲ ಇಲ್ಲಿ. ಜನಸಂಖ್ಯೆ ಎಷ್ಟಿದೆ ಅದಕ್ಕೆ ತಕ್ಕಂತೆ ಪೊಲೀಸ್ ಬೇಕು. ಇಲ್ಲಿ ಎಷ್ಟಿದ್ದಾರೆ? ಕಡಿಮೆ ಇದೆ. KSRP, DR, ಸಿವಿಲ್, CR ಎಲ್ಲವೂ ಸೇರಿದರೆ 1,00,000 ಇರ್ಬೋದೇನೋ ಬಹುಶಃ. ಅದರಲ್ಲಿ ಒಂದು 30,000 ಚಿಲ್ಲರೆ 40,000 45,000 ಒಳಗೆ ಸಿವಿಲ್ ಪೊಲೀಸ್ ಇರ್ಬೋದು. ಇಷ್ಟು ಜನ 6 ಕೋಟಿ ನಮ್ಮ ಕರ್ನಾಟಕದವರನ್ನು ಮೇಂಟೈನ್ ಮಾಡಬೇಕು, ಯಾವ ಥರ ಮಾಡ್ತಾರೆ? ಅವರಿಗೆ ಮಾನಸಿಕ ಒತ್ತಡ ಆಗ್ತದೆ. ಇದು ವೈಜ್ಞಾನಿಕವಾಗಿ ಇದು ಮಾಡುವಂಥದ್ದು. ನೋಡಿ, ಈಗ ನಾವು 500 ಜನರ ಒಬ್ಬರು ಕಂಟ್ರೋಲ್ ಮಾಡುವಂಥದ್ದನ್ನು ಈ ಕಟ್ಪಾಡಿ OP ಒಂದು ಅಗೇನ್ ಇದು ಬಂದಾಗ ಅಲ್ಲಿ ಸುತ್ತಮುತ್ತ ಒಂದು ವ್ಯಾಪ್ತಿಯಲ್ಲಿ ಸಾಧಾರಣ 10,000 to 15,000 ಜನ ಬರ್ತಾರೆ. ಇವರಲ್ಲಿ OPಯಲ್ಲಿ ಕೆಲಸ ಮಾಡೋರು ಪಾಪ ಒಂದು 8-10 ಜನರ ಒಳಗೆ ಇರ್ಬೋದು. ಆಯಿತು, 1,500-2,000 ಜನರನ್ನು ಒಬ್ಬೊಬ್ಬ ಕಂಟ್ರೋಲ್ ಮಾಡು ಅಂತ ಹೇಳಿದರೆ ನಿಯಮವೇ ಹಾಗೆ. ನೀವು ಮಾಡುವಾಗ ಒಬ್ಬರು ಇದ್ರಿ, ಈಗ 5 ಮಂದಿ ಇರಲಿ, 9 ಜನ ಆ್ಯಕ್ಚುಲ್ ಸ್ಟ್ರೆಂತ್ ಅಷ್ಟು ಕೊಡಲಿಲ್ಲ. ಯಾವತ್ತು ನಾವಿರುವಾಗ ಒಂದು 4-5 ಜನ ಅಷ್ಟೇ ಅದರ ಒಳಗೆ. ಅಷ್ಟು ಜನರನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಅವರು ವಾಹನ ಚಲಾಯಿಸ್ತಾರೆ, ಎಲ್ಲೆಂಡು ಸಮಸ್ಯೆ ಬರ್ತದೆ, ಟ್ರಾಫಿಕ್ ಇದು ಆಕ್ಸಿಡೆಂಟ್ ಆಗ್ತದೆ, ಮತ್ತು ಅದರ ಒಟ್ಟಿಗೆ ಹಬ್ಬ ಮೆರವಣಿಗೆ ಮತ್ತು ಇಲೆಕ್ಷನ್ ಡ್ಯೂಟಿ ಅದು ಇದು ಅಂತೇಳಿ
ಮತ್ತು ರಜೆ ಬೇಕಾಗುತ್ತೆ ಒಬ್ಬರಿಗೆ ಹೋಗ್ತಾರೆ ನೋಡಿ. ಅದರಲ್ಲೂ ಕೂಡ ಮಾನಸಿಕ ಒತ್ತಡ ಇನ್ನೂ ಜಾಸ್ತಿ ಆಗಿದೆ. ಯಾಕಂತ ಹೇಳಿದರೆ 15 ಆಕಸ್ಮಿಕ ರಜೆ ಇದ್ದದ್ದನ್ನು ಕಡಿತಗೊಳಿಸಿ 12 ಮಾಡಿದ್ದಾರೆ ಇವರು. ಹೌದಾ? ಸುತ್ತಲಿನ ರಾಜ್ಯದ ಸ್ಯಾಲ್ರಿಯನ್ನು ಹೋಲಿಸ್ಲಿಕ್ಕೆ ಹೋದರೆ ನಮ್ಮ ಕರ್ನಾಟಕ ಗೌರ್ಮೆಂಟ್ನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ತಗೊಳ್ಳುವಂಥ ಒಂದು ಸ್ಯಾಲ್ರಿ ಏನಿದೆ ತುಂಬ ಕಡಿಮೆ. ಸ್ಯಾಲ್ರಿ ತುಂಬ ಕಡಿಮೆ ಕೂಡ ಒಂದು ಭ್ರಷ್ಟಾಚಾರಕ್ಕೆ ಒಂದು ಮಾರ್ಗ ಅಂತೇಳಿ ಅದು ಕೂಡ ನಾನು ಹೇಳ್ಬೋದು. ಅವರಿಗೆ ಕೊಡುವಂತ ಸರಿಯಾದ ಸಂಬಳ ಕಡಿಮೆ ದುಡಿಮೆ ಜಾಸ್ತಿ ಅಲ್ಲ, ವಸತಿಯ ವ್ಯವಸ್ಥೆ ಸರಿಯಾಗಿ ಕೊಟ್ಟು ಅವರಿಗೆ ವೇತನ ಸರಿಯಾಗಿ ಕೊಟ್ಟು ಅವರಿಗೆ ಇಷ್ಟು ಗಂಟೆ ಅವರ್ಸ್ ಮಾತ್ರ ನಿಮಗೆ ಟ್ರಾಫಿಕ್ ಡ್ಯೂಟಿ ಅಂತೇಳಿ ಸರಿಯಾಗಿ ಒಂದು ಕೊಟ್ಟರೆ, ಅವರಿಗೆ ಹೊತ್ತಿಂದ ಹೊತ್ತಿಗೆ ರಜೆ ಕೊಟ್ಟರೆ ಅವ್ರು ಯಾಕೆ ಸರಿಯಾಗಿ ಕೆಲಸ ಮಾಡೋದಿಲ್ಲ? ಮಾನಸಿಕ ಒತ್ತಡ ಜಾಸ್ತಿಯಾಗಿ ನೀವು ಹೇಳಿದ್ರಲ್ಲ ರ್ಯಾಶ್ ಆಗಿ ಮಾತಾಡ್ತಾರೆ, ಅದು ಇದೆಯಲ್ಲ ಬರುವಂಥದ್ದು ಇದೆ. ನಿದ್ರೆ ಕಡಿಮೆಯಾಗಿ ನೈಟ್ ಡ್ಯೂಟಿ ರಾತ್ರಿ 8 ಬೆಳಿಗ್ಗೆ 5 ನೈಟ್ ಬೀಟ್ ತಿರುಗುತ್ತಾರೆ ಅವರು. ಬೆಳಿಗ್ಗೆ ಬಂದು 8 ಟ್ರಾಫಿಕ್ ಮಾಡಿ ಅಂದರೆ ಟಾರ್ಚರ್ ಆಗೋದಿಲ್ವಾ? ಕರೆಕ್ಟ್. ಸಾಮಾನ್ಯ ಮನುಷ್ಯನಿಗೆ ಒಂದು ದಿವಸ ನಿದ್ರೆ ಬಿಟ್ಟು ನೀನು ನಾಳೆ ಬೆಳಿಗ್ಗೆ ಬಾ ಮಾರೆ ಅಂತ ಹೇಳಿದರೆ ಸಾಮಾನ್ಯ ಜನಸಾಮಾನ್ಯಗೆ ಹೇಳೋದು ನಾನು, ಒಂದು ದಿವಸ ನಿದ್ರೆ ಬಿಟ್ಟು ನೋಡಿ, ಬೆಳಿಗ್ಗೆ ಮುಂಚೆ ಒಂದು 10 ನೀವು ವಾಕಿಂಗ್ ಕೂಡ ಮಾಡಲಿಕ್ಕಾಗೋದಿಲ್ಲ. ಟ್ರಾಫಿಕ್ ಕಂಟ್ರೋಲ್ ಅಲ್ಲ, ನಿಮ್ಗೆ ವಾಕಿಂಗ್ ಕೂಡ ಮಾಡಲಿಕ್ಕಾಗಲ್ಲ. ಆ ರೀತಿಯಲ್ಲಿ ಲೈಫ್ ಲಾಂಗ್ ಇಡೀ ಅವನು ಇದು ಮಾಡಿದರೆ ಅವನಿಗೆ ಬಿ ಪಿ ಬರ್ತದೆ, ಶುಗರ್ ಬರ್ತದೆ, ಶ್ವಾಸಕೋಶ ಸಮಸ್ಯೆ ಗ್ಯಾರಂಟಿ ಬರ್ತದೆ. ಇದೆಲ್ಲ ಕಟ್ಟಿಟ್ಟ ಬುತ್ತಿ ಇದು. ಯಾಕಂದರೆ ನಮ್ಮ ತಂದೆಯೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದವರು, ನನ್ನ ತಾತ ಕೂಡ ಎಸ್ಎ ಆಗಿದ್ದವರು, ನಾನು ಕೂಡ ಡಿಪಾರ್ಟ್ಮೆಂಟಲ್ಲಿದ್ದವನು. ನಾವು A to Z ಪೊಲೀಸ್ ಸರಿಯಾಗಿ ನಾನು ಸ್ಟಡಿ ಮಾಡಿದ್ದು. ನಮ್ಮ ತಂದೆಯವರು ಹೇಗೆ ವರ್ತಿಸ್ತಿದ್ರು, ನಾವು ಹೇಗೆ, ನಮ್ಮ ತಾತ ಹೇಗಿದ್ರು, ಎಲ್ಲವೂ ಸ್ಟಡಿ ಮಾಡಿದ್ರೆ ನಾನು ಈ ಥರದಲ್ಲಿ ಹೇಳುವಂಥದ್ದಷ್ಟೇ, ಬೇರೇನೋ ಇದರಲ್ಲ. ಸರ್, ಈ ಸಾರಿಗೆ ನಿಯಮಗಳಿಗೆ ಉಲ್ಲಂಘನೆ ಮಾಡಿದರೆ ದಂಡನೆ ಮತ್ತು ಈಗ ಪರಿಷ್ಕೃತ ದರ ದಂಡನೆಯದ್ದು, ಇದನ್ನು ಒಪ್ಕೊಳ್ತೀರಾ ನೀವು? ಹೀಗೆ ಮಾಡಬೇಕಿತ್ತು, ಯಾವಾಗಲೂ ಮಾಡಬೇಕಿತ್ತು, ಅಥವಾ ಈಗ ಮಾಡಿದ್ದಾರೆ, ಅಥವಾ ಒಂದು ಸ್ವಲ್ಪ ತಡವಾಗಿ ಮಾಡಬೇಕಿತ್ತು? ನೋಡಿ ಸರ್, ನನ್ನ ಅಭಿಪ್ರಾಯದ ಪ್ರಕಾರ ನಾನು ಓವರಲ್ ಆಗಿ ಹೇಳುವಂಥದ್ದಂದರೆ, ನೀವು ಹೇಳಿದ್ದು ರಸ್ತೆ ಗುಂಡಿ ಅದು ಒಂದು ಸರಿಯದು. ನೋಡಿ, ಕಿನ್ನಿ ಮೂಲಿಕೆಯಲ್ಲಿ ನಮ್ಮ ಸ್ವಾಗತ ಗೋಪುರದಿಂದ ಜೋಡುಕಟ್ಟೆವರೆಗೆ ಬರುವಂಥ ರಸ್ತೆಯಲ್ಲಿ, ಆದರೆ ರಸ್ತೆ ಇಲ್ಲ, ಹೊಂಡ ಅಲ್ವಾ, ಆ ವ್ಯವಸ್ಥೆ ಇವರು ಸರಿಯಾಗಿ ಮಾಡಬೇಕಾ ಬೇಡವಾ? ಹಾಂ, ಅವರು ಕಾಂಟ್ರಾಕ್ಟ್ ಆದರೂ ಏನು ಮಾಡ್ತಾರೆ ಪಾಪ? ನೋಡಿ, ನಾವು ಸುರತ್ಕಲ್ ಟೋಲ್ ಕೊಟ್ಟು ಮಂಗಳೂರಿಗೆ ಹೋಗಬೇಕಾದ್ರೆ 20 ಸ್ಪೀಡ್ನಲ್ಲಿ ಹೋಗಬೇಕು, ಹುಡುಕಬೇಕು ಎಲ್ಲಿ ಉಂಟಂತೇಳಿ. ನಾವು ಉಡುಪಿಯವರು ಎರಡು ಕಡೆಯಲ್ಲಿ ಟೋಲ್ ಕಟ್ಟಬೇಕು, ಇದು ನ್ಯಾಯನಾ? ನೋಡಿ, ಖಂಡಿತ ನ್ಯಾಯ ಅಲ್ಲ. ಈಗ ಅಲ್ಲಿ ಆಕ್ಸಿಡೆಂಟ್ ಮಂಗಳೂರಿನವರಿಗೆ ಒಂದೇ ಕಡೆ ಬೇಕಾದವರು ಟೋಲ್ನವರೇ ಬರೋದಿಲ್ಲ, ಟ್ರೈನ್ ವ್ಯವಸ್ಥೆ ಅವರೇ ಮಾಡಬೇಕು. ನೋಡಿ, ಸಣ್ಣ ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಈ ನಮ್ಮ ಸ್ನೇಹಿತರೊಬ್ಬರು ಪ್ರಭಾಕರ್ ಕುಂಬ್ರಗೌಡ ಅಂತೇಳಿ, ಅವರು ಟಿಕೆಟ್ ಬುಕ್ ಮಾಡಿ ಕೊಡ್ತಾರೆ ಒಂದೊಬ್ಬರಿಗೆ, ಅವರ ಕ್ಲೋಸ್ ಫ್ರೆಂಡಿಗೆ ಟಿಕೆಟ್ ಬುಕ್ ಮಾಡಿ ಕೊಟ್ಟರು. ಬೆಂಗಳೂರಿಗೆ ಫ್ಯಾಮಿಲಿ ಸಮೇತ ಹೋದರು, ರಸ್ತೆಯ ಡಿವೈಡರಿಗೆ ತಾಗಿ ಬಸ್ಸು ಪಲ್ಟಿ ಬಿತ್ತು, ಡಿವೈಡರ್ ಮೇಲೆ ಬಿದ್ದು ಇವರು ಬಸ್ ಮತ್ತು ಇದರ ಮಧ್ಯದಲ್ಲಿ ಸಿಕ್ಕಿಬಿದ್ದು ಜೀವ ಇತ್ತು ಅವರದ್ದು. ಟೋಲ್ಗೇಟ್ ಅವರು ಕ್ರೈನ್ ತಗೊಂಬಂದರು, ಆ ಕ್ರೈನಿಗೆ ಅದನ್ನು ಬಸ್ಸನ್ನು ಎತ್ತುವ ಸ್ಥಿತಿಯಲ್ಲಿಲ್ಲ ಅದು ಸರಿಯಾಗಿ. ಇವರು ಅದನ್ನು ಅಟೆಂಪ್ಟ್ ಮಾಡ್ಲಿಕ್ಕೆ ಹೋಗಿ ಆ ಬಸ್ಸನ್ನು ಡಿವೈಡರಿಂದ ಜಾರಿಸಿ ಪಾಪ ರಸ್ತೆಗೆ ಹಾಕಿದ್ರು. ಈಗ ಹೇಳಿ, ಯಾರ ತಪ್ಪು? ಆ ಕ್ರೈನವನ ತಪ್ಪ, ಅಲ್ಲಿ ಅಡಿಗೆ ಬಿದ್ದು ನಮ್ಮ ಟ್ಯಾಕ್ಸ್ ಕಟ್ಟುವವರ ತಪ್ಪ ಅಲ್ಲ, ಇವರ ತಪ್ಪ? ಯಾರ ತಪ್ಪು? ಇದು ಮಾಡ್ತೀರಿ, ಯಾರನ್ನು ಈಗ ಶಿಕ್ಷೆ ಕೊಡ್ತೀರಿ? ಆ ಲೆಕ್ಕದಲ್ಲಿ ನಾ ಹೇಳುವಂತ 304 ಆಯ್ತಲ್ಲ ಅಲ್ಲಿ, ಅದಕ್ಕೂ ಕೂಡ ಅವರನ್ನು FIR ಅಲ್ಲಿ ಫಿಕ್ಸ್ ಮಾಡ್ಬೇಕಂತ ಹೇಳುವಂತ ಆ ಒಂದು ವ್ಯವಸ್ಥೆಯಲ್ಲಿ ಇದು ಮಾಡುವಂತ ರಸ್ತೆ ಒಂದು ಸರಿಯಾಗಿ ಕಾಮಗಾರಿ ಮಾಡದೆ ನಾವು ಅಲ್ಲಿಂದಾಗಿ. ನಮ್ಮ ಜ್ಯೋತಿ ಶೆಟ್ಟಿ ಅವರು ಇಂಟರ್ನ್ಯಾಷನಲ್ ಮಾಸ್ಟರ್ ಅಥ್ಲೀಟ್ ಅವರು, ಒಂದೂವರೆ ವರ್ಷ ಹಿಂದೆ ರಸ್ತೆ ಅಪಘಾತ ಅಂದರೆ ಹೇಗಾಗಿದ್ದು ಅವರಾಗಿ ಅವರು ಅಪಘಾತ ಹಿಂದೆ ಅವರು ಪಿಲನ್ ರೈಡರ್ ಆಗಿದ್ದರು, ಹಿಂದೆ ಕೂತ್ಕೊಂಡಿದ್ರು ಬೈಕ್ ಸ್ಕೂಟ್ರಲ್ಲಿ, ಹೊಂಡ ಈ ಏರಿದ್ರಿಂದ ಅವರು ಆಯ ತಪ್ಪಿ ಕೆಳಗೆ ಬಿದ್ದು ತಲೆಗೆ ಪೆಟ್ಟಾಗಿ ತೀರ್ಕೊಂಡ್ರು. ಇದು ಯಾರ ತಪ್ಪು? ಆ ರಸ್ತೆ ಕಾಮಗಾರಿ ಮಾಡಿದ, ಹೊಸ ರಸ್ತೆ ಕಾಮಗಾರಿ ಮಾಡಿದ ಅವರದ್ದೇ ತಪ್ಪು ಅದು, ಅವೈಜ್ಞಾನಿಕವಾಗಿ. ನೋಡಿ, ಅದು ರಸ್ತೆ ಸರಿ ಇರ್ತದೆ, ಕೆಲವು ಸತಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲೋ, ರಸ್ತೆಯಿಂದ ಮೇಲ್ಗಡೆಯಲ್ಲಿ ಇದು ಒಳಚರಂಡಿ ಇರ್ತದೆ, ಒಳಚರಂಡಿ ಅದರ ಬಾಯಿ ಮ್ಯಾನ್ ಹೋಲ್. ಹಾಗಾದ್ರೆ ರಸ್ತೆ ಮಾಡಿ ಏನು ಪ್ರಯೋಜನ? ನಾವು ಕಣ್ಣಿಗೆ ಬಟ್ಟೆ ಕೊಟ್ಟುಕೊಂಡು ಚಲಾಯಿಸುವ ರೀತಿಯಲ್ಲಿ ಅದನ್ನು ಅವೈಜ್ಞಾನಿಕ ಕಾಮಗಾರಿ ಇರಲಿ ಯಾವುದೇ ಇರಲಿ ಸರಿಯಾದ ಒಂದು ರೀತಿಯಲ್ಲಿ. ನೋಡಿ, ಉಡುಪಿಯಲ್ಲಿ ಕೂಡ ನೋಡಿ, ಈಗ 1 ಆಯಿತು ಇಲೆಕ್ಷನ್ ಆಗಿ, ಕಾರ್ಪೊರೇಟ್ ಇವರು ನಮ್ಮ ಕೌನ್ಸಿಲರ್ಸ್ ಎಲ್ಲ ಸಿಲೆಕ್ಟ್ ಆಗಿದ್ದಾರೆ, ಇನ್ನು 1 ಆದರೂ ಅಧಿಕಾರ ಸಿಕ್ಕಲಿಲ್ಲ ಇವರಿಗೆ, ಯಾವುದು ಕೋರ್ಟ್ ಗಿರ್ಟು ಅದು ಇದು ಅಂತೇಳಿ ಹೇಳಿಕೊಂಡು ಡಿಲೇ ಆಗ್ತಾ ಇದೆ. ಅವರೆಲ್ಲ ಸರಿಯಾಗಿ ಒಂದು ಇಲೆಕ್ಷನಿಂದ ಇಲೆಕ್ಟ್ ಆದರೂ 1 ವರ್ಷದವರೆಗೆ ಅವರನ್ನು ಬದಿಯಲ್ಲಿಟ್ಟರೆ
ಕೆಲಸ ಆಗುದಾದ್ರೂ ಹೇಗೆ ಕೆಲಸ ಆಗುದು ಹೇಗೆ ಅವರವರ ಇದ್ರ ಜವಾಬ್ದಾರಿ ಅವರವ್ರ ಕೆಲಸ ಕೆಲವರು ಪಾಪ ಮಾಡ್ತಾ ಇದ್ದಾರೆ ನೀರಿಲ್ಲದ ಟೈಮಲ್ಲಿ ಕೆಲವರು ತುಂಬ ಜನ ನೀರು ಕೊಟ್ಟಿದ್ದಾರೆ ಮತ್ತು ಅದು ಸಣ್ಣ ಪುಟ್ಟ ಕೆಲಸ ಈಗ ಮಾಡ್ತಾ ಇದ್ದಾರೆ ಇಲ್ಲ ಅಂತೇಳಿ ಹೇಳುದಿಲ್ಲ ಅವ್ರ ಬಗ್ಗೆ ಆದರೆ ಅವರಿಗೆ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಅಧಿಕಾರ ಇಲ್ಲ ಅಧಿಕಾರವೇ ಕೊಡದೇ ಇದ್ರೆ ಅವರು ಪಾಪ ಯಾವ ಥರ ಮಾಡ್ತಾರೆ ಈ ಸಿಸ್ಟಮು ಅದೇ ಚೇಂಜ್ ಆಗಬೇಕು ಎಲ್ಲರನ್ನೂ ದೂರು ಅಂಥದ್ದಲ್ಲ ನಾವು ಅವರಿಗೆ ಅಧಿಕಾರ ಕೊಟ್ಟು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಲಿ ಅವರು ಇರುವುದೇ ಅದಕ್ಕಲ್ಲ ಜನ ಜನಪ್ರತಿನಿಧಿಗಳು ಅಂತ ಹೇಳುವಂಥವ್ರು ಇರುವುದೇ ಅದಕ್ಕಲ್ಲ ನಮ್ಮ ಪ್ರಾಬ್ಲಮ್ ಸಾಲ್ವ್ ಅವರನ್ನೇ ಬದಿಯಲ್ಲಿ ಒಂದು ವರ್ಷ ಕೂರಿಸಿದ್ರೆ ನೀವು ಕೆಲಸ ಮಾಡಬೇಡಿ ಹೇಳಿದರೆ ಅದು ಹೇಗಾಗ್ತದೆ ಸರ್ ಸರಿ 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 ರಸ್ತೆ ಆಗಿ ರಿಪೇರಿ ಆಗ್ತದೆ ಒಳಚರಂಡಿ ಹೇಗೆ ರಿಪೇರಿ ಆಗ್ತದೆ ಸರ್ ಈಗ ಜನವರಿಯಿಂದ ಆಗಸ್ಟ್ವರೆಗೆ ಕಲೆಕ್ಟ್ ಆದಂಥದ್ದು 1,97,97,900 ರೂಪಾಯಿ ಹೀಗೆ ಇನ್ನೂ ಎಷ್ಟೋ ಕೋಟಿ ಮೇಲೆ ಬರಬಹುದು ಈ ಹಣ ರಸ್ತೆಗೆ ವಿನಿಯೋಗಕ್ಕೆ ಆಗುತ್ತಾ ಅಥವಾ ಈ ಹಣ ಎಲ್ಲಿಗೆ ಹೋಗುತ್ತೆ ಈ ದಂಡ ಪಡೆದದ್ದು ಸರ್ ದಂಡದ ಬಗ್ಗೆ ನೋ ಕ್ವಶನ್ ಮೊನ್ನೆ ಚಂದ್ರಯಾನ ಪಾಪ ಎಂತೋ ಇದಾಯಿತು ಅದರಿಂದ 1,000 ಕೋಟಿವರೆಗೆ ಏನೋ 900 ಕೋಟಿ ಚಿಲ್ಲರೆ ಖರ್ಚಾಗಿದೆ ಅದೆಲ್ಲ ಹೇಳುವಂಥದ್ದು ಜನರಿಗೆ ಆ ದಂಡ ವಿಧಿಸಿದ್ರಿಂದ ಎಷ್ಟು ಮನವರಿಕೆ ಆಗಿದೆ ಅದು ಇಂಪಾರ್ಟೆಂಟ್ ಜಾಗೃತಿ ಎಷ್ಟಾಗಿದೆ ದೊಡ್ಡ ವಿಷಯನಲ್ಲ ಕೆಲವೊಂದು ದೊಡ್ಡ ದೊಡ್ಡ ಕುಳಗಳ ಹತ್ರ ಇವತ್ತು ಬ್ಲ್ಯಾಕ್ ಮನಿ 1,000 ಕಟ್ಲೆ ಇದೆ ಕೆಲವರು ಜೈಲಲ್ಲಿ ಇದ್ದಾರೆ ಈಗ ಅಲ್ವಾ ದಂಡದ ವಿಷಯವೇ ಬರುವುದಿಲ್ಲ ಅಲ್ಲಿ ದಂಡ ವಿಷಯ ದೊಡ್ಡದಲ್ಲ ಜನ ಜಾಗೃತಿ ಹೇಗೆ ಮೂಡಿದ್ದಾರೆ ಆಕ್ಸಿಡೆಂಟ್ ಹೇಗೆ ಕಡಿಮೆ ಆಗಿದೆ ಸೀಟ್ ಬೆಲ್ಟ್ ಹಾಕದ ಕಾರಣ ಹೆಲ್ಮೆಟ್ ಹಾಕದ ಕಾರಣ ಆಕ್ಸಿಡೆಂಟ್ ಆಗಿದ್ದು ಅದನ್ನು ನಾ ಹೇಳಿದ್ದಲ್ಲ 175 ಜನ ಈ ವರ್ಷ ಉಡುಪಿ ಜಿಲ್ಲೆಯಲ್ಲಿ ಡೆತ್ ಆಗಿದ್ದಾರೆ ಅಂತೇಳಿ ನೆಕ್ಸ್ಟ್ ಇಯರ್ ಟ್ಯಾಲಿ ಮಾಡಿ ನೋಡಿ ಎಷ್ಟು ಕಡಿಮೆ ಆಗಿದೋ ಹೆಚ್ಚಾಗಿದೋ ಆಗ ಕಡಿಮೆ ಆದರೆ ಆಗ ಈ ಇಂಪ್ಲಿಮೆಂಟ್ ಮಾಡಿದ ಸಕ್ಸಸ್ ಅಂತೇಳಿ ಹೇಳ್ಬೋದು ಮನುಷ್ಯನ ಜೀವಕ್ಕಿಂತ ದೊಡ್ಡದು ಹಣ ಯಾವುದು ಅಲ್ಲ ಈಗ ಸಮಯ ಮೀರುತ್ತಾ ಬರ್ತಾ ಉಂಟು ಪೊಲೀಸರೇ ಈ ಟ್ರಾಫಿಕ್ ರೂಲ್ಸನ್ನು ಉಲ್ಲಂಘಿಸ್ತಾರೆ ಹೆಲ್ಮೆಟ್ ಇಲ್ಲದೆ ಹೋಗ್ತಾರೆ ಬೆಲ್ಟ್ ಇಲ್ಲದೆ ಹೋಗ್ತಾರೆ ಇಂಥದ್ದಾದದ್ದು ಇದೆ ನಮಗೆ ಸಾಮಾನ್ಯರಿಗೆ ಒಂದು ಕಾನೂನು ನಿಮಗೊಂದು ಕಾನೂನು ಅಂತೇಳಿ ಇದೆಯಾ ಅಲ್ಲ ನೋಡಿ ಸರ್ ಕೆಲವರು ಅರ್ಜೆಂಟ್ ಡ್ಯೂಟಿಯಲ್ಲಿ ಒಂದು ಯಾವುದೋ ಒಂದು ಕಡೆಯಲ್ಲಿ ನಿಂತಿರ್ತಾರೆ ಆಗ ಇವರು ಹೆಲ್ಮೆಟ್ ಹಾಕ್ಕೊಂಡು ಒಬ್ಬ ಬಂದಿರ್ಬೋದು ಅವರು ಅಚಾನಕ್ಕಾಗಿ ಅಡ್ಡ ಹಾಕಿ ಹಿಂದೆ ಕೂತ್ಕೊಂಡಿರ್ಬೋದು ಹಾಗಂತೇಳಿ ಅವರನ್ನು ಬ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ ಕೆಲವು ಸಲ ಸೀರಿಯಸ್ ಕಂಡೀಷನಲ್ಲಿ ಕೆಲವೊಮ್ಮೆ ಅವರು ಬೇರೆ ಡ್ಯೂಟಿಗೆ ವೇಗವಾಗಿ ಹೋಗಬೇಕಾದ ಪರಿಸ್ಥಿತಿ ಆಗ ಹೆಲ್ಮೆಟ್ ಹುಡುಕುವಷ್ಟು ತಾಳ್ಮೆ ಇರುವುದಿಲ್ಲ ಅಲ್ಲಿ ಏನಾದರೂ ಕೋಮುಗಲಭೆ ಆಗ್ಬೋದು ಇನ್ನೊಂದು ಕಡೆಯಲ್ಲಿ ಅವನು ಒಂದು ಅರ್ಜೆಂಟ್ ಟ್ರಾಫಿಕ್ ಜಂಕ್ಷನ್ಗೆ ಈಗ ಬ್ಲಾಕ್ ಆಗಿದೆ ಹೋಗಲೇಬೇಕಂತೇಳಿ ಯಾವಾಗಲೂ ಹೆಲ್ಮೆಟ್ ಅನ್ನು ತಲೆ ಇಂಥದೇ ಸಿಚುವೇಶನ್ ಜನಸಾಮಾನ್ಯರು ಕೂಡ ಆಗುತ್ತೆ ಆವಾಗ ನೀವು ಬಿಟ್ಕೊಡ್ತೀರಾ ಮಾನವೀಯತೆ ಇದ್ದವರು ಬಿಟ್ಟು ಕೊಡಲೇಬೇಕು ಮಾನವೀಯತೆ ಮಾನವೀಯತೆ ಬೇಕೇ ಬೇಕು ಪೊಲೀಸ್ ಇರಲಿ ಯಾರೇ ಇರಲಿ ಅವನು ಮನುಷ್ಯ ಹೌದು ಮೊದಲು ಮನುಷ್ಯ ಈಗ ನಾನು ಹೇಳುವಂಥದ್ದು ಅವರಿಗೊಂದು ಕಾನೂನು ಇವರಿಗೊಂದು ಕಾನೂನು ಅಂತೇಳಲ್ಲ ಈಗ ಒಂದು ರೋಗಿ ಸಿಚುವೇಶನ್ ಅರ್ಥ ಮಾಡಿಕೊಂಡು ಎಲ್ಲರೂ ಒಂದು ತಾಯಿಯ ಹೊಟ್ಟೆಯಿಂದಲೇ ಬಂದಿರುವಂಥವರಲ್ಲ ಮಾನವೀಯತೆ ಮೊದಲು ಆದಮೇಲೆ ದಂಡ ಬೇಕಂತೇಳಿ ಒಂದು ಮಾಡಿ ಉಲ್ಟಾ ಗಿಲ್ಟಾ ಮಾತಾಡ್ಕೊಂಡು ಇದು ಮಾಡಿದ್ರೆ ಅವರನ್ನು ಬಿಡಲೇಬಾರ್ದು ಅವ್ರಿಗೆ ಫೈನ್ ಹಾಕಲೇಬೇಕು ಯಾಕಂದರೆ ಯಾಕಂತ ಹೇಳಿದರೆ ಸರ್ ಒಂದು ವಿಷಯ ಹೇಳ್ತೇನೆ ಯಾವುದೋ ಒಂದು ಲಾಟ್ಬೋಟ್ ಡಬ್ಬ ಫೇಸ್ಬುಕ್ಕಲ್ಲೋ ವಾಟ್ಸಪ್ಪಲ್ಲೋ ವಿಡಿಯೋ ನೋಡಿಕೊಂಡು ಇವರು ಅಲರ್ಟ್ ಆಗಿ ಮೊನ್ನೆ ನೋಡಿ ಮೀನ್ ಮಾರ್ಕೆಟ್ ಹತ್ರ ಎಲ್ಲೋ ಅವ್ರ ಪಾಪ ಒಳ್ಳೆ PSI ನಾರಾಯಣವರು ಅವರ ಸಿಬ್ಬಂದಿ ಒಂದು ಇಬ್ಬರು ಸುಮ್ಮನೆ ಖಚಿಟ ಬುದ್ಧಿ ಮಾಡಿಕೊಂಡು ಅವರನ್ನು ಪ್ರವೋಕ್ ಮಾಡಿ ಅವರಿಗೆ 1,000 ಬೆಳಗಿಂದ ರಾತ್ರಿವರೆಗೆ ನಿಂತು ನಿಂತು ಸಾಕಾಗಿರ್ತದೆ ಅವರಿಗೆ ಹೆಲ್ಮೆಟ್ಟಿನ ವಿಷಯದಲ್ಲಿ ವಾದಗೀದ ಮಾಡಿ ಅವರನ್ನು ಒಂದು ಸರ್ಕಾರಿ ಉದ್ಯೋಗದಲ್ಲಿ ಅವರು ಕರ್ತವ್ಯಕ್ಕೆ ಅಡ್ಡಿ ಮಾಡಿದಂಥ ಇದಕ್ಕೆ ಏನಾಯಿತು ಅವರಿಗೆ ರಿಸಲ್ಟ್ ಅವರ ಮೇಲೆ FIR ಆಯಿತು ಕೇಸ್ ಆಯಿತು ಇನ್ನು ಕೋರ್ಟ್ ಕಚೇರಿ ಅಲ್ಲಿಬೇಕು ಅದು ವಾಟ್ಸಪ್ ನೋಡಿಕೊಂಡು ತಾನು ದೊಡ್ಡ ಶೋ ಆಗ್ತಾನೆ ನನ್ನ ವಿಡಿಯೋ ಇನ್ನೊಬ್ಬ ಮಾಡ್ತಾನೆ ಅದೆಲ್ಲ ಒಂದು ಸಿನಿಮ್ಯಾಟಿಕ್ ಸ್ಟೈಲ್ ಉಂಟಲ್ಲ ಅದು ಬಿಟ್ಬಿಡ್ಬೇಕು ಯಾಕಂತ ಹೇಳಿದ್ರೆ ಅವರದೇ ಸಮಸ್ಯೆ 1,000 ಇದೆ ಅದರ ಮಧ್ಯದಲ್ಲಿ ನಾವು ಹೋಗಿ ನಾಟಕ ಮಾಡಬಾರ್ದಲ್ಲಿ ರಸ್ತೆ ಮಧ್ಯದಲ್ಲಿ ಸಿಚುವೇಶನ್ ಅರ್ಥ ಮಾಡಿ ಅದೇ ಹೇಳಿದ್ದು ಅಧಿಕಾರಿಗಳಾಗಲಿ ಜನಸಾಮಾನ್ಯರಾಗಲಿ ಪರಿಸ್ಥಿತಿ ಏನು ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಈ ವಿಚಾರಗಳು ನಮ್ಮ ಸುರಕ್ಷತೆಗೆ ಒಂದು ವೇಳೆ ನಿಮ್ಮಲ್ಲಿ ಎಲ್ಲವೂ ಇದ್ದರೆ ನಿಮಗೆ ದಂಡ ಹಾಕ್ತಾರೆ ಸುಮ್ಮನೆ ಹೌದು ನಮ್ಮದೇ ತಪ್ಪಿರುವಾಗ ನಾವು ಯಾಕೆ ಇನ್ನೊಬ್ಬನ ಪರವಾಗಿ ಏನು ದಂಡನ ಇಲ್ಲ ನಾನು ಕಟ್ಟಲಿಕ್ಕಾಗಲಿಲ್ಲ ಅಂದರೆ ಫೈಟ್ ಮಾಡಿ ಹೋಗಿ ಅದು ಬೇರೆ ವಿಷಯ ಅದು ಬಿಟ್ಕೊಂಡು ಅಲ್ಲಿ ಹೋಗಿ ನಾಟಕ ಮಾಡುವಂಥದ್ದು ಅದು ನಾ ಹೇಳಿದಲ್ಲ ಒಂದು ಯಾವುದಕ್ಕೂ ಒಂದು ತಾಳ್ಮೆ ಕಳ್ಕೊಂಡಿದ್ರೆ ಸರಿ ಕೊನೆಯದಾಗಿ ಸಂದೀಪ್ ಸರ್ ನಮ್ಮ ವಾಹಿನಿಯ ಮುಖಾಂತರ ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ವಾಹಿನಿ ಮುಖಾಂತರ ಜನರಿಗೆ ಹೇಳುವಂಥದ್ದು ಇಷ್ಟೇ
ಎಲ್ಲಿಯೂ ಕೂಡ ಒಂದು ಕೂಲ್ ಮೈಂಡೆಡ್ ಆಗಿ ಯಾರಾದರೂ ಅಡ್ಡ ಹಾಕಿದರೆ ಒಂದು ರ್ಯಾಶ್ ಆಗಿ ಹೋಗಬೇಡಿ. ಪರಿಸ್ಥಿತಿಯನ್ನು ವಿವರಿಸಿ ಮತ್ತು ಆದಷ್ಟು ಟ್ರಾಫಿಕ್ ರೂಲ್ಸನ್ನು ಪಾಲನೆ ಮಾಡಿ. ಅಡ್ಡದಿಡ್ಡಿ ವೆಹಿಕಲ್ ನಿಲ್ಲಿಸ್ಕೊಂಡು ಇದ್ದವರಿಗೆಲ್ಲ ಇದು ಮಾಡಿಕೊಂಡು, ಕೆಲವರಿಗೆ ಯಾವ ಥರ ಸಿಚುವೇಶನ್ ಇದೆ ಅಂದರೆ ಅವರು ಕಾರಲ್ಲಿ ಕೂತಲ್ಲೇ ಒಳಗೆ ಅಂಗಡಿಯಿಂದ ತಂದು ಒಂದು ಸಿಗರೇಟ ಬೆಂಕಿ ಪಟ್ಟಿಗೆ ಕೊಟ್ಟು ಹೋಗಬೇಕು. ಇಳಿಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಎ ಸಿ ರೂಮಲ್ಲೇ ಹುಟ್ಟಿದವರು. ಆ ಒಂದು ಮನಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕು, ಸ್ವಲ್ಪ ಜನರ ಸಂಪರ್ಕಕ್ಕೆ ಬರಲಿ, ಧೂಳು ಬೆಳಕು ಗಾಳಿ ಎಲ್ಲ ಸ್ವಲ್ಪ ನಮ್ಮ ಮೈಗೆ ಹೊಡಿಲಿ. ಆ ಒಂದು ಮನಸ್ಥಿತಿ ಯಾಕಂತ ಹೇಳಿದರೆ ಅದು ಓರಲ್ ಆಗಿ ಹೇಳ್ತಾ ಇದ್ದೇನೆ. ಒಂದೇ ಸಿಚುವೇಶನ್ ಅಂದರೆ ಈ ಸಿಚುವೇಶನ್ ಕೊಟ್ಟು ಹೇಳೋದು, ಮತ್ತು ಇನ್ನೊಂದು ಆಕ್ಸಿಡೆಂಟ್ ಆದಾಗ ಸುಮ್ಮನೆ ಪಿಳಿ ಪಿಳಿ ನಿಂತ್ಕೊಂಡು ನೋಡೋದಲ್ಲ. ಪೊಲೀಸರಿರಲಿ ಯಾರಿರಲಿ ಅವರ ಸಹಾಯಕ್ಕೆ ಬನ್ನಿ, ಒಂದು ಜೀವ ಉಳಿತದೆ. ಆ ನಂತರ ನಮ್ಮ ಸಮಾಜ ಸೇವೆದು ಅದು ಇದೆಲ್ಲ ಫೋಟೋ ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ಳಿ, ಎಂಥ ಬೇಕಿದ್ರೂ ಮಾಡಿ. ಫಸ್ಟ್ ಕೆಲಸ ಏನು ಮಾಡುವಂಥದ್ದು, ಹೆಲ್ಪ್ ಮಾಡಿ ಅವರನ್ನು ಆಸ್ಪತ್ರೆಗೆ ಸಾಗಿಸುವಂಥದ್ದು, ಅವರ ಮನೆಯವರನ್ನು ಕಾಂಟ್ಯಾಕ್ಟ್ ಆಗಿ ಇದು ಮಾಡುವಂಥದ್ದು. ಅದರಿಂದ ಲಾಭ ಪಡ್ಕೊಂಡು ಬೇರೆ ವಿಷಯ ಮಾಡಿದ್ಬಿಟ್ಟು ಇದರಲ್ಲಿ ಆದರೂ ದೇವರು ಒಂದು ಮೆಚ್ಚುತ್ತಾನೆ, ದೇವರು ಮೆಚ್ಚುವ ಕೆಲಸವನ್ನು ಮಾಡಬೇಕಂತೇಳಿ ನಾನು ಹೇಳ್ತೇನೆ. ಸರಿ ಸರ್, ತಾವು ಪೊಲೀಸ್ ಸ್ವಯಂ ನಿವೃತ್ತಿಯನ್ನು ಪಡೆದು ಈಗ ನಿಮ್ಮ ಹವ್ಯಾಸದಲ್ಲಿ ತೊಡಗಿಕೊಂಡಿದ್ದೀರಿ, ನಾಟಕ ಕೃತಿಯನ್ನೆಲ್ಲ ಮಾಡಿದ್ದೀರಿ. ತಮ್ಮ ಯಾವುದೇ ಒಂದು ಕೃತಿಯ ಮುಖಾಂತರ ಇಂತಹ ಎಲ್ಲಿಯಾದರೂ ಒಂದು ಸಂದೇಶಗಳನ್ನು ನೀಡುವಂಥ ಪ್ರಯತ್ನ ಮಾಡಿದ್ದೀರಾ? ನನ್ನ ಲಾಸ್ಟ್ ಒಂದು ಸ್ವಲ್ಪ ವರ್ಷದ ಹಿಂದೆ ಪ್ರೇತ ವಿವಾಹ ಅಂತ ಒಂದು ನಾಟಕ ಬರೆದಿದ್ದೆ. ಅದರಲ್ಲಿ ಒಂದು ಬೀಟ್ ಪೊಲೀಸ್ ಒಂದು ಸೀನ್ ಇದೆ, ಅವರದು ಕಷ್ಟ ಸುಖ ಅದರ ಬಗ್ಗೆ ಒಂದು ಡಿಸ್ಕಸ್ ಆಗ್ತದೆ. ಇನ್ನೊಂದು ಒಬ್ಬ ಪಿ ಎಸ್ ಐ, ಅದರಲ್ಲಿ ಒಂದು ಉತ್ತಮವಾದ ರೋಲ್ ಇದೆ, ಒಂದು ಪಿ ಎಸ್ ಐ ಒಂದು ಸಮಾಜದ ಒಂದು ದುಷ್ಪರಿಣಾಮ ಯಾವುದು ನಮ್ಮ ಈ ಯಾವುದು ಸಮಾಜದಲ್ಲಿ ಪ್ರೇತ ವಿವಾಹ ಅಂತೇಳಿ ಒಂದು ಜೀವಂತವಾಗಿ ಒಂದು ನಿಜವಾದ ಡೆಡ್ ಬಾಡಿಗಳಿಗೆ ಮದುವೆ ಮಾಡಿಸ್ಲಿಕ್ಕೆ ಹೋಗ್ತಾರೆ, ಅದು ನಡೆದಂತ ಒಂದು ಘಟನೆ. ಅದನ್ನು ಪ್ರೊಟೆಸ್ಟ್ ಮಾಡಲಿಕ್ಕೆ ಹೋಗಿ, ಅವರನ್ನು ಕೇಸ್ ಮಾಡಲಿಕ್ಕೆ ಹೋಗಿ, ಕೊನೆಗೆ ಅವರನ್ನು ರಾಜಕೀಯ ಒತ್ತಡ ಹಾಕಿ ಅವರನ್ನು ಎತ್ತಂಗಡಿ ಮಾಡ್ತಾರೆ ಅಂತ ಒಂದು ಎರಡು ಸಂದೇಶಗಳನ್ನು ಕೊಟ್ಟು. ತುಂಬಾ ಉತ್ತಮವಾದ ಸಂದೇಶ, ಇದು ಬುಕ್ ಸ್ಟಾಲ್ ಅಲ್ಲಿ ಸಿಗ್ತದೆ. ಸರಿ, ತಾವು ನಮ್ಮೊಂದಿಗೆ ಇಷ್ಟವರೆಗೆ ಇದು ಹೊಸ ದಂಡಗಳು ಮತ್ತು ಯಾವ ರೀತಿಯಲ್ಲಿ ಹಾಕಿದ್ದಾರೆ, ಯಾಕೆ ಹಾಕಿದ್ದಾರೆ, ಅದಕ್ಕಿಂತ ಮೊದಲಾಗಿ ನಾನು ಮೆಚ್ಚಿಕೊಂಡದ್ದು ಜೀವಕ್ಕೆ ಬೆಲೆ ಇದೆ, ದಯವಿಟ್ಟು ಜೀವಕ್ಕೆ ಬೆಲೆ ಕೊಡಿ, ಆರಕ್ಷಕರಾಗಲಿ ಜನಸಾಮಾನ್ಯರೇ ಆಗಲಿ ಕೂಡ ಮನುಷ್ಯರೇ ಅಂತ ಹೇಳಿಕೊಂಡಿದ್ದೀರಿ. ಸಂದೀಪ್ ಕುಮಾರ್, ತಾವು ಇಲ್ಲಿ ಬಂದು ತಮ್ಮ ಈ ಹೆಚ್ಚಿನ ಮಾಹಿತಿ ಹಂಚಿದ್ದಕ್ಕಾಗಿ ಸ್ಟುಡಿಯೋ ವತಿಯಿಂದ ತಮಗೆ ವಂದನೆಗಳನ್ನು ಸಲ್ಲಿಸಿದ್ದೇನೆ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ 6 PM ಲೈವ್. ಮುಂದಿನ ಸೋಮವಾರ ಮತ್ತೊಂದು ವಿಚಾರದೊಂದಿಗೆ ಬರ್ತೇನೆ, ಅಲ್ಲಿವರೆಗೆ ನಮಸ್ಕಾರ.